ನಮಸ್ಕಾರ. ಸಾಂಸ್ಕೃತಿಕ ಸ್ಮೃತಿಕೋಶ ಅನ್ನೋದು ಒಬ್ಬನ ಬದುಕಿನಲ್ಲಿ ಬಹಳ ಮುಖ್ಯವಾದ ಅಂಶ. ಹುಟ್ಟಿನಿಂದ ಕೊನೆಯವರೆಗೆ ಸಂಸ್ಕಾರ ಅನ್ನೋದು ಒಬ್ಬ ವ್ಯಕ್ತಿಗೆ ಆಗೋದು ಅವನ ಸಂಸ್ಕೃತಿಯ ಪ್ರಭಾವದಿಂದ. ಈ ಬದುಕಿನಲ್ಲಿ ನಮ್ಮ ಸಾಂಸ್ಕೃತಿಕ ಚಿತ್ತ ಭಿತ್ತಿ ಏನಿದೆಯಲ್ಲ ಇದು ಬಹಳ ದೊಡ್ಡ ಕ್ಯಾನ್ವಾಸ್ ಅನ್ನು ಒಳಗೊಂಡಿರುತ್ತದೆ. ಟಿ ಎಸ್ ಇಲಿಯಟ್ನ ಪ್ರಬಂಧ ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಇದನ್ನು ಬಹಳ ಚೆನ್ನಾಗಿ ಹೇಳ್ತದೆ. ಈ ರೀತಿಯ ಸಾಂಸ್ಕೃತಿಕ ಕೋಶ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಭರತನಹಳ್ಳಿ ಸೀಮೆಯಲ್ಲಿ ಬಹಳ ಸಂಪದ್ಭರಿತವಾಗಿದೆ. ಇವತ್ತು ನಮ್ಮ ಜೊತೆಗೆ ಈ ಸೀಮೆಯ ಸಾಂಸ್ಕೃತಿಕ ವಾತಾವರಣದಿಂದ ಎದ್ದು ಬಂದಂತಹ ನಿಜವಾದ ಜನನಾಯಕ ಶ್ರೀ ಶಾಂತಾರಾಮ್ ಸಿದ್ದಿಯವರಿದ್ದಾರೆ. ಅವರು ತಮ್ಮ ಬೆಳವಣಿಗೆಯ ದಾರಿಯಲ್ಲಿ ಈ ನೆಲದ ಸಾಂಸ್ಕೃತಿಕ ಸ್ಮೃತಿಗಂಧ ಯಾವ ರೀತಿ ಪ್ರಭಾವವನ್ನು ಬೀರ್ತು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾರೆ. ಅವರ ಅನುಭವಗಳನ್ನು ನಡು ನಡುವೆ ನಾನು ಪ್ರಶ್ನೆ ಮಾಡಿ ಅವರ ಇನ್ನಷ್ಟು ಅನುಭವಗಳನ್ನು ಹೆಕ್ಕಿ ತೆಗೆಯುವ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ ಶಾಂತಾರಾಮ್. ನಮಸ್ಕಾರ ಶಾಂತಾರಾಮ್ ಸಿದ್ದಿ ಅವರನ್ನು ಎಲ್ಲರೂ ಅಣ್ಣ ಅಂತ ಕರೀತಾರೆ. ಈ ಭಾಗದಲ್ಲಿ ನಮ್ಮ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಭೀಮಸೇನ್ ಜೋಶಿಯವರನ್ನು ಇಡೀ ಭಾರತದಲ್ಲಿ ಎಲ್ಲೇ ಹೋದರೂ ಅಣ್ಣ ಅಂತ ಕರೀತಿದ್ರು. ಗಂಗೂಬಾಯಿ ಹಾನಗಲ್ ಅವ್ರನ್ನ ಅಕ್ಕ ಅಂತ ಕರೀತಿದ್ರು. ಅವರು ಎಲ್ಲರಿಗೂ ಅಣ್ಣ, ಎಲ್ಲರಿಗೂ ಅಕ್ಕ. ಹಾಗೆ ಈಗ ನಮ್ಮ ಜೊತೆಗಿರುವ ಶಾಂತಾರಾಮ್ ಅಣ್ಣ ನಮ್ಮೆಲ್ಲರಿಗೂ ಅಣ್ಣ, ಹಿರಿಯ ಅಣ್ಣ. ಅವರು ತಮ್ಮ ಬಾಲ್ಯದಿಂದ ಆರಂಭಿಸಿ, ಯಾಕೆಂದರೆ ಬಹಳ ಕೆಳಮಟ್ಟದಿಂದ ಬಂದಂತಹ ನಿಜವಾದ ಜನನಾಯಕ ಅವರು. ಇವತ್ತು ಅವರ ಅನುಭವವನ್ನು ನಾನು ಕೇಳಬೇಕಾದ್ರೆ, ನಿಮಗೆ ಯಾವ ರೀತಿಯ ಈ ನೆಲದ ಸಾಂಸ್ಕೃತಿಕ ಗಂಧ ಯಾವ ರೀತಿ ನಿಮಗೆ ಪ್ರೇರೇಪಿಸ್ತು? ನಾನು ಹುಟ್ಟಿರೋದು 1965. ಈಗ ನಾವೇನೇ ಕೂತಿದ್ದೀವಿ, ಯಲ್ಲಾಪುರ ತಾಲೂಕಿನ ಹಿತ್ತಳ್ಳಿ ಗ್ರಾಮದ ಪುರ್ಲೆ ಮನೆ ಅಂತ ಗ್ರಾಮ. ಇಲ್ಲೇ ಪಕ್ಕದಲ್ಲಿ ನಮ್ಮದೊಂದು ಹಳೆಯ ಮನೆ ಇತ್ತು, ತಂದೆ ತಾಯಿಯವರೆಲ್ಲ ಇಲ್ಲೇ ಇರೋರು. ಇಲ್ಲೇ ಹುಟ್ಟಿದವರು. ಇಲ್ಲಿ ಆಗಿನ ಕಾಲದಲ್ಲಿ ಇಲ್ಲಿ ಅಂದರೆ ಈ ಭಾಗದಲ್ಲಿ ಸಿದ್ಧಿ ಕಡಿಮೆ, ಸಿದ್ಧಿಗೆ ಜನ ಕಡಿಮೆ. ಇಲ್ಲಿ ಸ್ವಲ್ಪ ಬ್ರಾಹ್ಮಣರು ಮತ್ತು ಉಳಿದ ನಾಯಕ ಸಮುದಾಯ ಸ್ವಲ್ಪ ಜಾಸ್ತಿ ಇರಲಿ. ಅದಾದಮೇಲೆ ಈ ಭರತನಹಳ್ಳಿ ಸೀಮೆಯಲ್ಲಿ ಸ್ವಲ್ಪ ಪೂರ್ವ ಭಾಗಕ್ಕೆ ಹೋದಂಗೆ ಭರತನಹಳ್ಳಿ, ಮಾವಿನಕಟ್ಟ, ಉಮಚಿ, ಮಂಚಿಕೇರಿ ಈ ಭಾಗದಲ್ಲಿ ಸಿದ್ಧಿ ಜನಾಂಗ ಸಾಮಾನ್ಯ ಇದ್ದಾರೆ. ಮೊದಲನೇದು ನಾನು ಯಾಕೆ ಇದನ್ನು ವಿಂಗಡಣೆ ಮಾಡಿ ಹೇಳಿದೆ ಅಂತಾದರೆ, ನಾವು ಹುಟ್ಟಿದಾಗ ಸಾಮಾನ್ಯ ಕೇಳುವಂಥದ್ದು ಕಲೆ, ಹಾಡು, ಸಂಸ್ಕೃತಿ ಮತ್ತು ನೋಡುವಂಥದ್ದು ಚಿತ್ರ, ರಂಗೋಲಿ, ಇದು ಹಾಡು, ನುಡಿ, ಭಾಷೆ ಇವೆಲ್ಲ ನೋಡುವಂಥದ್ದು ಸ್ಥಾನೀಯವಾಗಿ. ಸೊ ನಾನಿಲ್ಲಿ ನಮ್ಮ ತಂದೆ ತಾಯಿನೂ ಕೂಡ ಈ ಹವ್ಯಕರ ಮನೇಲಿ ಕೆಲಸ ಮಾಡ್ತಾ ಇರೋದರಿಂದ ಅಲ್ಲಿಯ ಹಾಡುವ ಶೈಲಿ, ಅಲ್ಲಿಯ ಮದುವೆ ಶೈಲಿ, ಭಾಷೆ ಶೈಲಿ, ಅಡುಗೆ ಮಾಡುವ ಶೈಲಿ, ಕೃಷಿ ಕೆಲಸ ಮಾಡುವ ಶೈಲಿ ಇವೆಲ್ಲವೂ ಸುಮಾರು ಮುಕ್ಕಾಲು ಭಾಗ ಅವ್ರದ್ದು ನಮ್ಮಲ್ಲಿ ಸೇರಿಕೊಂಡು. ನಾನು ಸ್ವಲ್ಪ ದೊಡ್ಡವನಾದ ನಂತರದಲ್ಲಿ ಯಾವಾಗ ಹೈಸ್ಕೂಲ್ ಮುಗಿಸಿ ಕಾಲೇಜ್ಗೆಲ್ಲ ಹೋದ್ಮೇಲೆ ನಮ್ಮ ಜನಾಂಗದ ಸಮುದಾಯದ ಸಂಪರ್ಕ ಬಂದಮೇಲೆ ನಮ್ಮ ಕಲೆ, ನಮ್ಮ ಭಾಷೆ, ನಮ್ಮ ಪರಂಪರೆ, ನಮ್ಮ ಜೀವನ ಪದ್ಧತಿ ಇದೆಲ್ಲ ಅದರಲ್ಲಿ ಸೇರ್ಕೊಂಬೋದು. ಹೀಗಾಗಿ ನನಗೇನಾಯ್ತು ಅಂದರೆ ಈ ಎರಡೂ ಪರಂಪರೆ, ಅದು ಬೇರೆ ಬೇರೆ ಪರಂಪರೆ ಅಂತಿದ್ರು ಅವರ ಜೀವನ ಪದ್ಧತಿ, ಅದೆರಡೂ ಸೇರಿಕೊಂಡಾಗ ಅದನ್ನು ಹೆಚ್ಚು ನಾನು ಸಹಜವಾಗಿ ನಾನು ಅಳವಡಿಸ್ಕೊಳ್ತಾ ಬಂದೆ. ಹೀಗಾಗಿ ಇವತ್ತು ಕಲೆಯಲ್ಲೂ ಕೂಡ ಸುದ್ದಿ ಸಮುದಾಯದ ಕಲೆ ಕೂಡ ನನಗಿಷ್ಟ, ಮತ್ತು ಉಳಿದಂತೆ ನಾವೇನು ಈ ಶಾಸ್ತ್ರೀಯವಾಗಿ ಏನು ಅಧ್ಯಯನ ಮಾಡ್ತೀವಿ ಅಥವಾ ಅಭ್ಯಾಸ ಮಾಡ್ತೀವಿ ಸಂಗೀತ ಕಲೆ ಅದು ಕೂಡ ನನಗಿಷ್ಟ, ಯಕ್ಷಗಾನ ಈ ಥರದ್ದು. ಹಾಗೆ ನನಗೆ ಅದು ಆ ಕ್ಷೇತ್ರದ ಬೆಳವಣಿಗೆ ಆಯಿತು. ನೀವು ವನವಾಸಿ ಕಲ್ಯಾಣದ ಹಾಸ್ಟೆಲ್ ವಾರ್ಡನ್ ಆಗಿ ಕೆಲಸ ಶುರು ಮಾಡಿದಾಗ ಭಜನೆ ಮಾಡ್ತಿದ್ರಿ, ಆಮೇಲೆ ಅಲ್ಲಿ ಹಾಡುಗಳನ್ನು ಹೇಳ್ತಿದ್ರಿ. ಒಂದು ಸಂಘಟನೆಯ ಒಂದು ಸೂತ್ರವಾಗಿ ಸಂಗೀತದ ಆಧಾರ ಪಡ್ಕೊಂಡ್ರಿ ಅಂತ ನಿಮ್ಗೆ ಅನಿಸ್ಲಿಲ್ವೇ? ಅದು ಕೇವಲ ನಾನು ಅಂತಲ್ಲ, ನನಗೆ ನನ್ನ ಪದವಿ ಮುಗಿದ ಹಾಗೇ ನಾನು ಏನೋ ಸರ್ಕಾರಿ ನೌಕರಿ ಹೋಗ್ಬೇಕಂತ ಎಲ್ಲ ಹಾಗೆ ಆಸೆ ಇಟ್ಟವನು. ಆ ಸಂದರ್ಭಕ್ಕೆ ನನಗೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಸಂಪರ್ಕಕ್ಕೆ ಬಂದರು. ಅವರು ಬಂದಮೇಲೆ ನನಗೆ ಸೇವಾ ಕ್ಷೇತ್ರಕ್ಕೆ ಹೋಗಬೇಕು ಅನಿಸ್ತು. ಯಾಕಂದರೆ ಅವರಾಗಿ ಹೇಳಿದ್ರು, ಈಗ ನೀನೊಬ್ಬನು ಓದಿದೆಯಾ, ಪದವಿ ಎಲ್ಲ ಪಡ್ಕೊಂಡಿದ್ಯಾ, ಸರ್ಕಾರಿ ನೌಕರಿಗೆ ಹೋದರೆ ನಿಂದು ಜೀವನ ಆಗುತ್ತೆ, ನಿಮ್ಮ ಸಮುದಾಯದ ಹೇಗೆ ಅಂತ ಕೇಳಿದಾಗ ನಾನು ಹಾಗಾದ್ರೆ ಏನು ಮಾಡಬೇಕು ಅಂತ ಪ್ರಶ್ನೆ ಇಟ್ಟಾಗ ಅವ್ರು ಹೇಳಿದ್ರು ಸೇವಾ ಕ್ಷೇತ್ರಕ್ಕೆ ಹೋಗ್ಬೇಕು. ಇದನ್ನು ಯಾಕೆ ನಾನು ಉಲ್ಲೇಖ ಮಾಡಿದೆ ಅಂದರೆ, ಈ ಸಂಘದಲ್ಲಿ ಸಂಘಟನೆ ಸೂತ್ರ ಎರಡು, ಒಂದು ಮಾತು ಮತ್ತೊಂದು ಹಾಡು, ಬೇರೇನೂ ಇಲ್ಲ. ಹಣ ಕೊಡ್ತೇವೆ ಅಥವಾ ನಾನು ಹೊಸದು ಕಲಿಸ್ತೇವೆ ಅಂತಿಲ್ಲ. ಆ ಸಂಘದಲ್ಲಿ ಬರುವಂಥ ಅನೇಕ ಹಾಡುಗಳು ನಮ್ಮನ್ನು ಯಾವುದೋ ಒಂದು ಲೋಕ ಕರ್ಕೊಂಡು ಹೋಗ್ತವೆ, ರಾಷ್ಟ್ರೀಯತೆ ಇರ್ಬೋದು, ಪರಂಪರೆ, ದೇಶ ಈ ಥರ ಎಲ್ಲ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತವೆ.
ಎರಡನೇದು ನಾವು ಮಾತು ಅಂದರೆ ಸತ್ಯವಾದ ಮಾತು ಮತ್ತು ಜನಕ್ಕೆ ಸತ್ಯವನ್ನು ತಿಳಿಸಿರುವಂಥ ಮಾತು, ಅದಕ್ಕೆ ಬೌದ್ಧಿಕ ಅಂತ ಕರೀತಾರೆ, ಸುಮ್ಮನೆ ಮಾತಲ್ಲ ಅದು, ಅದು ಎರಡೇ ನಮ್ಮ ಆಸ್ತಿ. ಸೊ ಅದು ಅನಿವಾರ್ಯವಾಗಿ ನಾನು ಅಳವಡಿಸ್ಕೊಳ್ಬೇಕಾಯ್ತು. ಹಾಗಾಗಿ ನನ್ನ ಯಾವ ಶಿಬಿರ ಆಯಿತು ಕೊಳ್ಳೇಗಾಲದ ಆ ಥರದೊಂದು ಒಂದು ತಿಂಗಳ ಶಿಬಿರ ಆಯಿತು, ಅಲ್ಲಿ ಭಜನೆಯ ಮಹತ್ವವನ್ನು ತಿಳಿಸ್ಕೊಟ್ರು. ಭಜನೆ ಹೊಸ್ದಾಗಿ ಕಲಿಸಿದ್ದಲ್ಲ, ಯಾಕೆ ನಾನು ಆಗಲೇ ಹೇಳಿದೆ ಈ ಕ್ಷೇತ್ರದಲ್ಲಿ ನಮ್ಮ ಹಿತ್ತಲಿನಲ್ಲಿ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ, ಅಲ್ಲಿ ಭಾಳ ಹಿಂದಿನಿಂದ ಭಜನೆ ನಡೀತಿತ್ತು ನವರಾತ್ರಿ ಮತ್ತು ಯುಗಾದಿ ಸಮಯಕ್ಕೆ. ಅದೇ ನಾವು ಭಜನೆ ಕೇಳಿದ್ವಿ, ಬಟ್ ಅದರ ಉಪಯೋಗ ಸಂಘಟನೆಯಲ್ಲಿ ಹೇಗೆ ತೋರಿಸ್ಕೊಳ್ಬೇಕು ಅನ್ನೋದನ್ನು ಆ ಶಿಬಿರದಲ್ಲಿ ಕಲಿತ ಮೇಲೆ ಅದೇ ನಾನು ಬಂದು ದೇಶಭಕ್ತಿ ಗೀತೆಗಳು ಮತ್ತು ಭಜನೆ ಇತ್ಯಾದಿಗಳನ್ನು ಲಾಸ್ಟ್ ಮಕ್ಕಳಿಗೂ ಮತ್ತು ಪಾಲಕರಿಗೂ ಮತ್ತು ಸಮಿತಿಯವರಿಗೂ ಹೇಳಿಕೊಡ್ತಾ ಕೊಡ್ತಾ ಅದೊಂದು ಸಂಘಟನೆ ಸೂತ್ರ ಆಗಿಬಿಡ್ತದೆ. ಹೀಗಾಗಿ ಅದು ನೀವು ಹೇಳಿದ್ದು ಸರಿ ಇದೆ, ಅದು ಭಾಳ ಉಪಯೋಗ ಆಯ್ತು ಸಂಘಟನೆಗೆ. ಈ ಭಜನೆ ಅನ್ನೋದು ಸಂಘಟನೆಯ ಒಂದು ಪ್ರಮುಖವಾದಂತಹ ಅಸ್ತ್ರ ಅಥವಾ ಮಾಧ್ಯಮ ಅಂತ ನೀವು ಹೇಳ್ತೀರಲ್ಲ, ಅದು ಯಾವ ರೀತಿ ಹೆಲ್ಪ್ ಮಾಡ್ತದೆ ಮನುಷ್ಯನ ಮನಸ್ಸನ್ನು ಸಂಸ್ಕಾರಗೊಳಿಸಲಿಕ್ಕೆ? ಭಜನೆ ಯಾವ ರೀತಿಯ ಕಾರ್ಯವನ್ನು ಮಾಡ್ತದೆ? ಭಜನೆ ಅನ್ನೋದಕ್ಕೆ ಇನ್ನೊಂದು ಶಬ್ದ ಹೇಳ್ತಾರೆ, ಸತ್ಸಂಗ ಅಂತ. ಸುಮ್ಮನೆ ಭಜನೆ ಆಡಿದರೆ ಬೀದಿಯಲ್ಲಿ ಭಜನೆ ಆಡಿಕೊಂಡು ಭಿಕ್ಷೆ ಬೇಡ್ತಾ ಹೋಗೋರು ಇರ್ತಾರೆ, ಪಾಪ ಅವ್ರ ಕಲೆ ಇದ್ದರೂ ಕೂಡ ಅದು ಜೀವನಗೋಸ್ಕರ ಮಾಡುವಂಥದ್ದು. ಸತ್ಸಂಗ ಅನ್ನೋದರಲ್ಲಿ ಹಾಡು ಹೇಳ್ತೀವಿ, ತಾಳ ಹಾಕ್ತೀವಿ, ರಾಗ ಎಲ್ಲದ ಜೊತೆಗೆ ಮಧ್ಯದಲ್ಲಿ ಯಾರೋ ಬಟ್ಟೆ ಹಾಕಿ ಇರೋದ್ರ ನಾನು ಹೇಳೋದು ಬರಬೇಕು. ಇದೊಂಥರ ಜೀವನ ಮೌಲ್ಯ, ಮೌಲ್ಯ ಅಂದ್ರೆ ಸಂಸ್ಕಾರ ಹೆಂಗೆ ಇರಬೇಕು, ಸ್ವಚ್ಛ ಇರಬೇಕು. ಅದು ಭಜನೆ, ಭಜನೆಯ ಒಂದು ಸತ್ಸಂಗದ ಮೂಲಕ ದೇಹ ಶುದ್ಧಿ ಇರಬೇಕು, ಮನಸ್ಸು ಶುದ್ಧಿ ಇರಬೇಕು, ಮತ್ತೆ ಒಳ್ಳೆ ನಡವಳಿಕೆ, ಒಳ್ಳೆ ಸತ್ಯವನ್ನು ನುಡಿಬೇಕು, ಸುಳ್ಳು ಹೇಳಬಾರ್ದು, ಕಳ್ಳತನ ಮಾಡಬಾರ್ದು, ಈ ರೀತಿಯ ಒಂದು ಸಾಮಾಜಿಕ ಮೌಲ್ಯಗಳನ್ನ ಆ ಭಜನೆಗಳ ಮೂಲಕ, ಭಜನೆಯನ್ನು ಒಂದು ಸತ್ಸಂಗದ ಮೂಲಕ ಇದು ಅಚೀವ್ ಮಾಡುವಂತ ಒಂದು ವಿಧಾನ ಆಗಿದೆ. ಅಂದ್ರೆ ಈಗ ನಾವು ಮಾತಿನಲ್ಲಿ ಹೇಳಿದ್ರೆ ಕೆಲವರಿಗೆ ಕೇಳುವಂತ ತಾಳ್ಮೆ ಇಲ್ಲದೆ ಇರ್ಬೋದು, ಕೆಲವರಿಗೆ ಅರ್ಥ ಆಗದೆ ಇರ್ಬೋದು, ಅದ್ರಲ್ಲಿ ರಾಗ ಮತ್ತು ತಾಳ ಸೇರಿಸಿ ಹೇಳಿದಾಗ ಭಜನೆಗೂ ಮಾತಿಗೆ ಭಾಳ ವ್ಯತ್ಯಾಸ ಇಲ್ಲ ತಾನೆ, ಗದ್ಯ ಮತ್ತು ಪದ್ಯ ಎರಡೇ ವ್ಯತ್ಯಾಸ. ಆದರೆ ಅದನ್ನು ರಾಗ ತಾಳ ಸೇರಿಸಿ ಹೇಳಿದಾಗ ಆ ಭಾಷಣ ಕೇಳಲಿಕ್ಕೆ ಆಗದಿದ್ದವನು ಇಲ್ಲ ಅವನಿಗೆ ಅಟ್ರಾಕ್ಷನ್ ಆಗ್ತದೆ, ಮನಸ್ಸು ಹೇಳಿತು. ಸೊ ಅವನು ಹೌದಾ, ಉದಾಹರಣೆಗೆ ನಾವೊಂದು ಭಜನೆ ಹೇಳ್ತೀವಲ್ಲ ಯಾವಾಗಲೂ, ಕಲಿಯುಗದೊಳು ಹರಿ ನಾಮವನೇನೆಂದರೆ ಕುಲಕೋಟಿಗಳು ಉದ್ಧರಿಸುವ, ಅದನ್ನು ಮಾತಿನಲ್ಲಿ ಹೇಳಿಬಿಡ್ಬೋದಿತ್ತು. ಅದು ರಾಗ ತಾಳಾಗಿ ಹಾಡಿದಾಗ 10 ಜನ ಅದನ್ನು ಕೇಳ್ತಾರೆ ಮತ್ತು ಕಲಿತಾರೆ. ಹೀಗಾಗಿ ಬಹಳ ದೊಡ್ಡ ಒಂದು ಸಂಘಟನೆಗೆ ಅದೊಂದು ಆಧಾರ. ನೀವು ಭಜನೆಗಳನ್ನು ಬಹಳ ಚೆನ್ನಾಗಿ ಹಾಡ್ತೀರಿ, ಶಾಸ್ತ್ರೀಯವಾಗಿ ಏನಾದರೂ ಕಲ್ತಿದ್ದೀರಾ? ನನಗೆ ಶಾಸ್ತ್ರೀಯವಾಗಿ ಕಲೀಲಿಲ್ಲ, ನಾನು ಸಂಗೀತ ಕ್ಲಾಸಿಗೆ ಹೋದೆ, ನನಗೆ ಬಹಳ ಆಸಕ್ತಿ ಇತ್ತು ಶಾಸ್ತ್ರೀಯ ಸಂಗೀತ ಅಂದರೆ. ಅಲ್ಲಿ ಹೋಗಿ ಹಾರ್ಮೋನಿಯಂ ಅಂದರೆ ಏನು, ಹೇಗೆ ಬರೆಸ್ಬೇಕು, ರಾಗಗಳು ಹೇಗೆ ಎಷ್ಟು ಅಂತ ಇಷ್ಟೇ ಕಲಿಯುವಾಗ 1 ವರ್ಷ ಕಳೀತು. ಅಲ್ಲಿ ಮೊದಲನೇ ವರ್ಷದೊಂದು ಪರೀಕ್ಷೆ ಬರೀಬೇಕು, ಅದು ನನಗೆ ಸಿ ಸರ್ಟಿಫಿಕೇಟ್, ಜೂನಿಯರ್ ಜೂನಿಯರ್ ಸಿ, ಅದು ಇದರ NSS ಅಲ್ಲಾಯಿತು NCC ಅಲ್ಲಾಯಿತು ಜೂನಿಯರ್ ಎಕ್ಸಾಮ್ ಕಟ್ಟುವಂತ ಅರ್ಹತೆ ಪಡ್ಕೊಂಡೆ. ಆಮೇಲೆ ಆ ಪರೀಕ್ಷೆ ಕಟ್ಟಲಿಕ್ಕೆ ಆಗಲಿಲ್ಲ, ನಾನು ಸಮಾಜದ ಜೋಡಣೆಯಲ್ಲಿ ಇರೋದ್ರಿಂದ ಪ್ರವಾಸ ಜಾಸ್ತಿ ಆಯಿತು. ನಾನು ಶಿರ್ಸಲ್ಲಿ ಹೋಗ್ತಿದ್ದೆ ಸಂಗೀತ ಕ್ಲಾಸ್ಗೆ, MP ಹೆಗಡೆ ಕ್ಲಾಸ್ಗೆ ಹೋಗ್ತಿದ್ದೆ. ಅವರು ಕಲಿಸೋದ್ರಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ, ಸಂಗೀತ ಕಲಿಸೋದಂತ. ಈಗ ಜಿಲ್ಲೆಯ ಬಹಳ ಶ್ರೇಷ್ಠ ಗುರುಗಳು ಅವರು. ಹೌದೌದು, ಎಲ್ಲ ಈ ತಲೆಮಾರಿನ ಬಹುತೇಕ ಯುವ ಕಲಾವಿದರು ಅವರ ಅಂಡರಲ್ಲಿ ಕಲ್ತಿದ್ದಾರೆ. ಮತ್ತೆ ಈ ಸಂಗೀತಗಾರರಲ್ಲಿ ನಾನು ಸ್ವಯಂ ಆಗಿ ಎರಡು ತರ ವಿಂಗಡಣೆ ಮಾಡ್ತೇನೆ. ಒಬ್ರು ವಿದ್ವಾನ್ ಅಂದ್ರೆ ತುಂಬಾ ಕಲ್ತಿರ್ತಾರೆ ಮತ್ತು ಮತ್ತೊಬ್ಬರಿಗೆ ಕಲಿಸಬಲ್ಲರು, ಅರ್ಥ ಮಾಡಬಲ್ಲರು, ಅವ್ರು ಒಂದು. ಇನ್ನೊಬ್ರು ಕಲಿಸಕ್ಕೆ ಬರ್ದಿರೋ ಅದ್ರ ತುಂಬಾ ಚೆನ್ನಾಗಿ ಹಾಡ್ತಾರೆ, ಅವ್ರು ನಾವು ಕೇಳ್ತಾನೆ ಇರಬೇಕು ಅನ್ಸು. ಈ ರೀತಿ ಎರಡು ಥರ ಜನ ಇರ್ತಾರೆ. ಸೊ ಆ ಮೊದಲನೇ ಥರದವ್ರು MP ಹೇಗಿರೋರು, ಅವ್ರ ಹತ್ರ ನಾನು 1 ವರ್ಷ ಅಭ್ಯಾಸ ಮಾಡಿದೆ, ಕಡೆಗೆ ನನಗೆ ಆಗಲಿಲ್ಲ ಮುಂದುವರ್ಸೋಕ್ಕೆ. ಆದರೆ ಎಲ್ಲ ಕಡೆ ಕೇಳಿ ನಾನು ಭಾಳ ನಿಮಗೆ ಹೇಳಿದ್ರೆ ಅತಿ ಇದಾಗ್ಬೋದು, ಅತಿ ಶಕ್ತಿ ಆಗ್ಬೋದು. ನಾನು ಹಿತ್ತಲಿನಲ್ಲಿ ಈ ಶಾಲೆಗೆ ಹೋಗಬೇಕಾದ್ರೆ ಅಲ್ಲಿ ಒಬ್ಬರು ಹರಿಹರ ಭಟ್ ಅಂತಿದ್ರು, ಅವರು ಮನೆಯಲ್ಲಿ ರೇಡಿಯೋ ಕೇಳ್ತಿದ್ದೆ. ಆ ರೇಡಿಯೋನಲ್ಲಿ ಭಾವಗೀತೆ ಬರೋದು. ಯಾವಾಗೆಲ್ಲ ಎಲ್ಲರೂ ಈ ಮಧ್ಯಾಹ್ನ 1:30 ಸಿನಿಮಾ ಹಾಡು ಕೇಳಲಿಕ್ಕೆ ಆತುರ ಪಟ್ಟರೆ, ನಾವು ಈ 12:30 ಸಂಗೀತ ಆದಮೇಲೆ 1 ಗಂಟೆಗೆ ನಾವು ಆ ಸಮಯಕ್ಕೆ ಭಾವಗೀತೆ ಅಂತ ಹಾಕ್ತೀವಿ. ಕನ್ನಡ ವಾರ್ತೆ, ಅದನ್ನು ಕೇಳಿಕ್ಕೆ ನಾನು ಭಾಳ ಇದು ಕೊಡೋ. ಹೀಗಾಗಿ ಅದು ಭಾಳ ಕೇಳಿ 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 ಅದರಲ್ಲಿ ಆವಾಗ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಹಾಸನಗೆ ಗಣಪತಿ ಭಟ್ಟದ ಬರೋದು ಭಾಳ, ಅದು ನಮ್ಮಲ್ಲಿ ಅವಾಗ ಫೇಮಸ್ಸೇ ಭಾಳ ಕೇಳ್ತಿದ್ವಿ, ಈಗಲೂ ಕೇಳ್ತಾರೆ. ಅದಾದಮೇಲೆ ಇನ್ನೊಬ್ಬರು ಆವಾಗ ನನಗೆ ಡಿ ಕುಮಾರದಾಸ್, ಈಗೆಲ್ಲ ನೆನಪು, ಅವ್ರ ಹೆಸರು ನನಗೆ ನೆನಪಿಲ್ಲ, ಡಿ ಕುಮಾರದಾಸ್, ಅವು ಅಂಥವ್ರದ್ದೆಲ್ಲ ಭಾವಗೀತೆಗಳು ನಾವು ಕೇಳ್ತಿದ್ವಿ. ಹೀಗಾಗಿ ಅದರಿಂದ ಒಂದು ಆ ಲಯದ ಬಗ್ಗೆ ಹೆಚ್ಚು ಲಕ್ಷ ಹೋಯ್ತು, ಆಮೇಲೆ ಅದಕ್ಕೆ ಆ ರಾಗದ ಬಗ್ಗೆ ಬಿಟ್ಟರೆ ಶಾಸ್ತ್ರೀಯವಾಗಿ ತುಂಬ ಅಭ್ಯಾಸ ಮಾಡಲಿಲ್ಲ. ಈಗ ನೀವು ಈ ರೀತಿಯ ಭಜನೆ ಇತ್ಯಾದಿ ಪಾರಂಪರಿಕ ಗೀತೆಗಳು ಒಟ್ಟಿಗೂ ಸಿದ್ಧಿ ಸಮುದಾಯದ ವಿಶೇಷವಾದಂಥ ಈ ಪುಗಡಿ ಹಾಡುಗಳೆಲ್ಲ ಇದ್ದಾವೆ, ಮತ್ತು ಅವು ಅದೇ ಜಾನಪದ ಶೈಲಿಯ ಅನೇಕ ನೃತ್ಯ ಪ್ರಕಾರಗಳಿದ್ದಾವೆ, ಅದರಲ್ಲೂ ಕೂಡ ನೀವು ಬಹಳ ನುರಿತವರು, ಅದ್ರ ಬಗ್ಗೆ ಆ ಸಂಪ್ರದಾಯದ ಬಗ್ಗೆ ಏನು ಹೇಳ್ತೀರಾ?
ಭಾಳ ನೋಡ್ತಾರೆ ಅನ್ನೋದು ಒಪ್ಪೋದಿಲ್ಲ ನಾನು. ಯಾಕಂದರೆ ನಾನು ಆಗಲೇ ಹೇಳಿದೆ, ಪ್ರಾರಂಭದಲ್ಲಿ ನನಗೆ ಸಿದ್ಧಿ ಸಮುದಾಯದ ಸಂಪರ್ಕನೇ ಜಾಸ್ತಿ ಬರಲಿಲ್ಲ. ಪ್ರಾರಂಭ ಅಂದರೆ 7ನೇ ಕ್ಲಾಸ್ವರೆಗೆ. 7ನೇ ಕ್ಲಾಸ್ ಮುಗಿದ ತಕ್ಷಣ ನಾನು ಅಂಕೋಲ ಕಾರವಾರ ಕಡೆ ಹೋದೆ. ಹೈಸ್ಕೂಲು ಕಾಲೇಜ್ ಅಲ್ಲೇ ಮುಗಿತು, ಭಾಳ ಕಡಿಮೆ ಸಂಪರ್ಕ ಇತ್ತು. ಅದಾದಮೇಲೆ ಬಂದು ನಾನು ನಮ್ಮ ಜನರಲ್ಲಿ ಬೇರ್ತೆ. ಹೀಗಾಗಿ ಇವತ್ತು ಅದು ಏನು ಎತ್ತ ಗೊತ್ತು, ಬಟ್ ಸ್ವತಃ ನನಗೆ ಡಮಾಮಿ ಬಾರಿಸೋದಿರ್ಬೋದು, ಕುಣಿಯೋದಿರ್ಬೋದು, ಪುಗುಡಿ ಇವೆಲ್ಲ ಭಾಳ ಚೆನ್ನಾಗಿ ಬರುತ್ತೆ ಅಂತೇನಿಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಬರುತ್ತೆ, ತಕ್ಕ ಮಟ್ಟಿಗೆ ಅಂತ ಹೇಳ್ಬೋದು. ಬಿಟ್ಟರೆ ಆಸಕ್ತಿ ತುಂಬ ಇದೆ. ನಾನು ಯಾವಾಗದನ್ನು ಇದ್ದರೆ ಕೇಳಲಿಕ್ಕೆ ಹೋಗ್ತೇನೆ ಅಥವಾ ನಮ್ಮಲ್ಲೂ ಒಂದ್ಸಲ ಅನೇಕ ಸಲ ಮಾಡಿಸಿದ್ದೀನಿ. ಹೀಗೆ ನಮ್ಮ ಕಲೆ ಬಗ್ಗೆ ಆಸಕ್ತಿ ಇದೆ. ಮತ್ತು ಒಂದೇನೆಂದರೆ ನಮ್ಮಲ್ಲಿ ಇಡೀ ನಾನು ಬುಡಕಟ್ಟು ಸಮುದಾಯನೇ ಹಾಗೆ, ಅದರಲ್ಲೂ ಸಿದ್ಧಿ ಸಮುದಾಯ ತುಂಬ ಜನ ಈ ಸಂಗೀತಗಾರರು ತಾಳದ ಕಲ್ಪನೆ ಎದುರಿಸಿಕ್ತಾರೆ. ನೀವು 10 ಜನ ಆಯ್ಕೆ ಮಾಡಿದರೆ 8ರಿಂದ 9 ಜನಕ್ಕೆ ತಾಳ ಗೊತ್ತು, 7ರಿಂದ 8 ಜನರಿಗೆ ಹಾಡೋದು ಗೊತ್ತು ಅಂತ ತುಂಬ ಜನ. ಆ ರಾಗ ತಾಳಕ್ಕೆ ಸಂಸ್ಕಾರ ಕೊಡೋದು ಸಂಗೀತದ ಸಂಸ್ಕಾರ ಅಷ್ಟೇ ಬಿಟ್ಟರೆ ಭಾಳ ಒಳ್ಳೆಯ ಕಲೆ ಅದು. ಈ ಪುಗುಡಿ ಮತ್ತು ದಮಾಮಿಗೆ ಏನು ವ್ಯತ್ಯಾಸ? ಆ್ಯಕ್ಚುಲಿ ದಮಾಮಿ ಅಂದರೆ ಅದು ತುಂಬ ಗಡಿಸೋದು, ಅಲ್ಲಿ ಹೆಂಗಸರು ಹಾಡೋದು, ಗಂಡಸರು ಅದನ್ನು ನುಡಿಸೋದು, ಹೆಂಗಸರು ಗಂಡಸರು ಜೋಡಿಯಾಗಿ ಕುಣಿಯೋ ಇಂಥ ನೃತ್ಯ ಅದು. ಅಂದರೆ ಗಂಡಸರು ಕುಣಿತಾರೆ ಮತ್ತು ತುಂಬ ಹಾಡು. ಎಷ್ಟು ಹಾಡು ಅಂದರೆ ಒಂದೊಂದ್ಸಲ ನಾವು ಸುಮ್ಮನೆ ಜೋಕಿಗೆ ಹೇಳ್ತಿದ್ವಿ, ನಮ್ಮ ಮನೆಗಳಲ್ಲಿ ಹಿರಿಯರ ದಿನ ಆಗ್ತಿತ್ತು, ಮಾಳ ಅಂತ ಕರಿತೀವಿ. ರಾತ್ರಿ ಮಧ್ಯಾಹ್ನ ಊಟನೇ ಸಂಜೆ ಆಗೋದು 6-7 ಗಂಟೆ, ಹೋದಾದ್ಮೇಲೆ ಕುಣಿಲಿಕ್ಕೆ ಶುರು ಮಾಡಿಬಿಡೋದು. ಅದು ಕುಣಿತ ಕುಣಿತ ಬೆಳಗ್ಗೆ ಮಾಡಿಬಿಡೋರು. ಬೆಳಗ್ಗೆ ಆ ಅಂಗಳಕ್ಕೆ ನೀರು ಹೊಡೆದು ಮಣ್ಣು ಕೈ ಮಣ್ಣು ಅಂತ ಹೇಳ್ತಾರೆ, ಆ ಥರ ಮಾಡಿ ಅಂಗಳ ಸರಿ ಮಾಡಬೇಕು. ಅಷ್ಟರ ಮಟ್ಟಿಗೆ ಕುಣಿದು ಧೂಳು ಎಬ್ಸ್ತಿದ್ರು ಅಂದರೆ ಅಷ್ಟು ಗಡಿಸೋದು. ಆದರೂ ಅದು ಯಾರಿಗೆ ಮಲಗಕ್ಕೆ ಬಿಡ್ತಾ ಇರಲಿಲ್ಲ, ಯಾರೋ ಮೊದಲೇ ಮಲಗ ಅಂದರೆ ಎದ್ದು ಬಂದು ಕುಣಿಬೇಕು, ಆ ಥರ ಒಂದು ಉತ್ಸಾಹ ಕೊಡುವಂಥದ್ದು ಅದು ದಮಾಮಿಂದು. ಇನ್ನು ಪುಗುಡಿ ಆಗಲ್ಲ, ಪುಗುಡಿಯಲ್ಲಿ ಭಕ್ತಿ ಜಾಸ್ತಿ. ಅದು ಗಣಪತಿ ಎದುರಿಗೆ ಹಾಡೋದು ಬಂತದ್ದು, ಹಾಹೋ ಗೌರ ಗೌರ ಮಗು ಗೌರಿ ಚೊಪೂತು ಆಯಿಲ ಮಗು ಅಂತೇಳಿ ಗಣಪತಿ ಅಂದರೆ ಈ ಚೌತಿ ಹಬ್ಬ ಸಂದರ್ಭದಲ್ಲಿ ಮೊದಲನೇ ದಿನ ಗೌರಿಯ ಎದುರುಗಡೆ ಆಮೇಲೆ ಗಣಪತಿ ಎದುರುಗಡೆ ಹಾಗೆ ಹಾಡಿ ಕುಣಿಯುವಂಥದ್ದು. ಅಲ್ಲಿ ಏನೂ ಧಾಡ್ ಧೂಡು ಮಾಡುವಂಗಿಲ್ಲ, ಒಂದು ಸ್ವಲ್ಪ ಸೈಲೆಂಟಾಗಿ ಮಾಡುವಂಥದ್ದು. ಮತ್ತು ಸಾಧನ ಕೂಡ ಹಾಗೆ, ಆ ಪುಗುಡಿಗೆ ಕುಣಿಯುವ ಬಾರಿಸುವಂಥದ್ದು ದಪ್ಪು ಅಥವಾ ಗುಮ್ಟೆ ಅಂತ. ಗುಮ್ಟೆ ಜೋರು ಮಾಡಿಸಿದ್ರೆ ಕತೆ ಮುಗಿದೋಯ್ತು, ಅದು ಮಣ್ಣಿನ ಮಡಿಕೆ ಅಂತ ಮಾಡಿರ್ತಾರೆ. ಮತ್ತು ದಪ್ಪು ಕೂಡ ಹಾಗೆ ಭಾಳ ಸೂಕ್ಷ್ಮ. ಅದು ದಮಾಮಿ ಹಾಗೆಲ್ಲ ಅದು ಬೆಂಕಿ ಬಿಸಿ ಮಾಡೋದು ಬಡಿಯೋದು, ಯಾರ್ಯಾರ ಶಕ್ತಿಯನುಸಾರ ಬಡಿತಾ ಹೋಗೋದು. ಈಗ ಆ ವ್ಯತ್ಯಾಸ ಅದು, ಅದರಲ್ಲಿ ಲಯದ ವ್ಯತ್ಯಾಸ ಭಾಳ ಇಲ್ಲ, ಅದರ ಮಧುರತೆ ಇದೆಯಲ್ಲ, ಆ ಹೆಚ್ಚು ಮಧುರತೆ ಬರೋದು ಈ ದಪ್ಪುನಲ್ಲಿ. ಈ ಕಲಾ ಪ್ರಕಾರಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ದೊಡ್ಡ ಸಾಧನೆಯನ್ನು ಮಾಡಿದವರು ಇದ್ದಾರೆ ನಮ್ಮ ಭಾಗದಲ್ಲಿ, ಈ ಬತ್ನಳ್ಳಿ ಸೀಮೆಯಲ್ಲಿ, ವೇಲಾಪುರ ತಾಲೂಕಲ್ಲಿ ಎಲ್ಲ. ಸೊ ಅವರಿಗೆ ಮುಂದೆ ಅವರನ್ನು ಒಂದು ಆ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಯಾವ ರೀತಿಯ ಪ್ರೋತ್ಸಾಹ ಕೊಡ್ಬೋದು, ಅಥವಾ ಸರ್ಕಾರ ಅಥವಾ ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ನೀವೇನಾದರೂ ಕಾರ್ಯಯೋಜನೆಯನ್ನು ರೂಪಿತಗೊಳಿಸಿದ್ದೀರಾ? ಭಾಳ ಗಂಭೀರವಾದ ಮತ್ತು ಮಹತ್ವದ ಪ್ರಶ್ನೆ ಕೇಳಿದ್ರಿ. ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ಇವತ್ತು ಶಾಸ್ತ್ರೀಯ ಸಂಗೀತನೇ ನಾವು ನೋಡ್ತೀವಿ, ಅನೇಕ ಕಡೆ ಅದಕ್ಕೊಂದು ಹೊಸ ರೂಪ ಕೊಡ್ತಾರೆ, ಅದು ಗಂಟೆಗಟ್ಟಲೆ ಕೇಳೋಕ್ಕಾಗಲ್ಲ ಅಂತ ಶಾರ್ಟ್ ಮಾಡಿ ಲಘು ಸಂಗೀತ ಮಾಡ್ತಾರೆ, ಅದನ್ನ ಇನ್ನೇನೋ ಸ್ವಲ್ಪ ಮಿಕ್ಸ್ ಮಾಡಿ ಮಿಶ್ರ ರಾಗಗಳೆಲ್ಲ ಮಾಡ್ತಾಯಿದ್ದಾರೆ. ಅದರ ಥರನೇ ಇವತ್ತು ನಮ್ಮ ಕಲೆ ಕೂಡ ಹಾಗೆ ಆಗಿದೆ. ಉದಾಹರಣೆಗೆ ಡಮಾಮಿ ಅಂದ್ಕೊಳ್ಳೋ ಅಥವಾ ಪುಗುಡಿ ಅಂದ್ಕೊಂಡ್ರೆ ಅದನ್ನು ಯಾವುದೋ ಸಿನಿಮಾದ ಹಾಡನ್ನು ಸೇರಿಸಿ ಹಾಡುವಂಥದ್ದು, ಯಾವುದೋ ಸಂಸ್ಕಾರಹೀನ ಹಾಡನ್ನು ಸೇರಿಸ್ಕೊಂಡು ಕೇವಲ ಲಯ ಮತ್ತು ಮಜಾ ಬರಬೇಕು ಅನ್ನೋ ಕಾರಣಕ್ಕೆ ಸೇರಿಸ್ಕೊಂಡು ಅದ್ರ ಸ್ವಲ್ಪ ಅದೆಲ್ಲೋ ಕೆಡ್ತಾ ಇದೆ ಅಂತ ನನಗನ್ನಿಸ್ತು. ಯಾಕೆ ನಾನು ಅಂದ್ಕೊಂಡೆ ನಮ್ಮ ಈ ಕಡೆ ಪಕ್ಷ ನಮ್ಮೊಂದು 2-3 ತಾಲೂಕು ಉತ್ತರ ಕನ್ನಡ ಜಿಲ್ಲೆ 2-3 ತಾಲೂಕಲ್ಲಿ ಈ ಥರದ ಜಾನಪದ ಕಲೆ ಉಳಿಲಿಕ್ಕೆ ಸರ್ಕಾರದ ಸಹಯೋಗದಲ್ಲಿ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಕಾರಣ ಕಳೆದ 2 ವರ್ಷದ ಹಿಂದೆ ನಾನು ಕರ್ನಾಟಕ ಕೊಂಕಣಿ ಅಕಾಡೆಮಿ ಸದಸ್ಯನಾಗಿದ್ದೆ. ಆ ಸಂದರ್ಭಕ್ಕೆ ಅಕಾಡೆಮಿಯಲ್ಲಿ ಮಾತಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಇಲ್ಲಿ 2 ಕಾರ್ಯಕ್ರಮ ಆಯಿತು, ಒಂದು ನಾನು ಮುಂದಾಗಿ, ಇನ್ನೊಂದು ಮತ್ತೊಬ್ಬರು ಹಿಂದೆ ನಮ್ಮ ಅವ್ರ ಹೆಸರು ನಂಗೆ ನೆನಪಾಗಲ್ಲ, ಆಮೇಲೆ ಹೇಳ್ತೀನಿ ನಾನು. ಅವರು ಸಿದ್ಧಿನೇ, ಅವರು ಯಲ್ಲಾಪುರಕ್ಕೆ ಕೊಡಿಸೋರು, ಅವ್ರಿಗೆ ಕೂಡ ಪ್ರಶಸ್ತಿ ಸಿಕ್ತು. ಅವರ ನೇತೃತ್ವದಲ್ಲಿ 2 ಕಾರ್ಯಕ್ರಮ ಮಾಡಿದ್ವಿ, ಮೊದಲನೇದು ಡಮಾಮಿ ಅಂತಲೇ ಕಾರ್ಯಕ್ರಮ ಇತ್ತು, ಎರಡನೇದು ಸಮ್ಮಿಶ್ರ ಕಾರ್ಯಕ್ರಮ ಇತ್ತು. ಅದು ಅದರಲ್ಲಿ ಏನಂದರೆ ಅವರು ಅನುದಾನ ಕೊಡ್ತಾರೆ, ಕೊಟ್ಟ ಮೇಲೆ ಒಂದು ಸಂಘಟನೆಯವರು ನಿರ್ದಿಷ್ಟ ಸಂಘಟನೆಯವರು 1 ವಾರಗಟ್ಟಲೆ ಪ್ರಾಕ್ಟೀಸ್ ಮಾಡಬೇಕು, ರಾತ್ರಿ 2-3 ಗಂಟೆ ಪ್ರತ್ಯಕ್ಷ ತೋರಿಸಿ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಅದನ್ನು ಹಳೆ ಕಲೆಯನ್ನು ಅಲ್ಲಿ ಒಬ್ಬನು ಕಲಿಸ್ತಾನೆ, ಅದಾದಮೇಲೆ 1 ತಿಂಗಳ ನಂತರ ಅದನ್ನು ಪ್ರದರ್ಶನ ಮಾಡಬೇಕು. ಹೀಗೆ ಮಾಡಿದ್ವಿ, ಭಾಳ ಚೆನ್ನಾಗಾಗಿತ್ತು. ದಾಂಡೇಲಿನಲ್ಲಿ ಪ್ರದರ್ಶನ ಆಯಿತು, ಮುಂಡಗೋಡು ಮತ್ತು ಯಲ್ಲಾಪುರದಲ್ಲಿ ಇದಾಯಿತು ಶಿಕ್ಷಣ, ಅಲ್ಲಿ 2 ಉಪಯೋಗ ಆಯಿತು. ಒಳ್ಳೊಳ್ಳೆ ಯಾರು ಡಮಾಮಿ ಇತ್ಯಾದಿ ಸಾಂಸ್ಕೃತಿಕ ಕಲಾಕಾರರಿದ್ದರು ಅವರಿಗೆ ಕಲಿಸುವಂಥ ಅವಕಾಶ ಸಿಕ್ತು, ಇನ್ನೊಂದು 2ನೇದಂದ್ರೆ ಹೊಸ ಹುಡುಗರಿಗೆ ಕಲಿಯುವಂಥ ಅವಕಾಶ ಸಿಕ್ತು. ಭಾಳ ಚೆನ್ನಾಗಿ ಆ ಕಾರ್ಯಕ್ರಮ ಆಯಿತು, ಅದು ದಾಂಡೇಲಿಯಲ್ಲಿ ಭಾಳ ಚೆನ್ನಾಗಿ ನಡೀತು, 2018. ಅದು ಸೊ ಇದು ಒಂದಾದರೆ ಈಗ ನಾನು ಯೋಚನೆ ಮಾಡ್ತಾ ಇರೋದು, ಯಾಕಂದರೆ ಈಗ ನನಗೂ ಜವಾಬ್ದಾರಿ ಇದೆ ಸರ್ಕಾರದ ಒಂದು ಭಾಗ ನಾನು. ಸೊ ಈಗ ನಾನು ಈಗಾಗಲೇ ಮಾತಾಡಿದ್ದೇನೆ, ಯಾವುದಾದ್ರೂ ಒಂದು ಕನ್ನಡ ಸಂಸ್ಕೃತಿ ಇಲಾಖೆ ಅಂದ್ಕೊಳ್ಳಿ, ಯಾವುದೊಂದು ಸರ್ಕಾರದ ಇಲಾಖೆ ಸಂಭಾವ್ಯ ಇಲಾಖೆದು ಅದಕ್ಕೆ ಅನುಕೂಲ ಆಗುವಂಥ ಇಲಾಖೆ ಜೊತೆ ಮಾತಾಡಿ, ಎಲ್ಲೋ ಯಲ್ಲಾಪುರ ಅಥವಾ ಹತ್ತಿರ ಈ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು
ಈ ಸಾಂಸ್ಕೃತಿಕ ಕಲಾ ಬೆಳಬೇಕದು, ಅದಕ್ಕೆ ಯಾವುದೇ ಹೆಸರು ಇಡೋಣ, ಉಳಿಬೇಕು ಮತ್ತು ಬೆಳಿಬೇಕು, ಆ ಥರ ಒಂದು ಕೇಂದ್ರ ಮಾಡಬೇಕು ಅನ್ನೋದಿದೆ. ಈಗಲೂ ಕಲಿಯುವಂಥವ್ರು ಮತ್ತು ಕಲಿಸುವಂಥವ್ರು ತುಂಬ ಜನ ಇದ್ದಾರೆ, ಆದರೆ ಅದನ್ನು ಮಿಶ್ರ ಮಾಡಬಾರ್ದು, ಶುದ್ಧ ಕಲೆ ಇರಬೇಕು. ಆ ರೀತಿ ಮಾಡೋ ಉದ್ದೇಶ ಇದೆ. ಬರುವ ಒಂದು 2 ವರ್ಷದಲ್ಲಿ ಒಂದು ಕೇಂದ್ರ ಬಹುತೇಕವಾಗಿ ಎಲ್ಲ ಪುರದಲ್ಲಿ ಅದನ್ನು ನಾವು ಮಾಡ್ತೀವಿ. ಭಾಳ ಒಳ್ಳೆ ಯೋಚನೆ. ಈ ಎಲ್ಲ ಕಲೆ, ಸಂಸ್ಕೃತಿ, ಸಾಹಿತ್ಯ, ಶಿಲ್ಪಕಲೆ, ನೃತ್ಯ, ಇವೆಲ್ಲ ಮನುಷ್ಯನಿಗೆ ಬೇಕೇ ಬೇಕಾ ಅನ್ನೋ ಪ್ರಶ್ನೆ ಇವತ್ತಿನ ಜಗತ್ತು, ಇವತ್ತಿನ ಜೀವನ ನೋಡಿದಾಗ ಒಂದೊಂದ್ಸಲ ಅನಿಸ್ಬಿಡ್ತೇವೆ ನಮಗೆ. ಸೊ ಇದರ ಅನಿವಾರ್ಯತೆ ಏನು ಬದುಕಿಗೆ ನಮಗೆ? ನೀವು ಹಾಗೆ ಪ್ರಶ್ನೆ ಕೇಳಿದರೆ, ಇವತ್ತು ಜೀವನದ ಎಲ್ಲ ಕಲೆ ಅಥವಾ ಸಂಗೀತ ಇರ್ಬೋದು ಎಲ್ಲವೂ ಇವತ್ತು ಜೀವನಕ್ಕೆ ಅನಿವಾರ್ಯನೇ. ಈಗ ಉದಾಹರಣೆ, ಒಬ್ಬನು ಭಾಳ ಒಳ್ಳೆಯ ಹಾಡುಗಾರ ಇರ್ತಾನೆ, ಅವನಿಗೆ ಅವನು ಶಾರೀರಿಕವಾಗಿ ಏನೂ ಕೆಲಸ ಮಾಡೋಂಗಿರೋದಿಲ್ಲ, ಅವನು ಅಲ್ಲಿ ಒಳ್ಳೆಯ ಸಂಗೀತಗಾರ ಆದರೆ, ಅಥವಾ ಇನ್ಯಾರೊಬ್ಬ ಒಂದು ನೃತ್ಯಗಾರ ಇರ್ತಾರೆ, ಅವ್ನು ಬೇರೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಮೈಕೆಲ್ ಜಾಕ್ಸನ್ ಬಗ್ಗೆ ನಾವು ಕೇಳ್ತೀವಿ, ಅವನು ಪುರುಷ ಆದರೆ ಅವ ಒಂಥರ ಮಹಿಳೆ ಥರ ಇದ್ದ, ಅವನಿಗೆ ಗಟ್ಟಿ ಕೆಲಸ ಮಾಡೋಕ್ಕಾಗಲ್ಲ, ಬಟ್ ಕಲೆಯಲ್ಲಿ ಅವ್ನು ನೃತ್ಯದಲ್ಲಿ ಅವ್ನು 2 ಮಾತೇ ಇದೆ. ಸೊ ಅಂಥವ್ರಿಗೆ ಅದು ಬದುಕಿಗೂ ಒಂದು ಆಧಾರ ಆಗ್ತದೆ. ಈಗ ನಾವು ಅನೇಕ ಸಲ ಚರ್ಚೆ ಮಾಡ್ತೀವಿ, ಇವತ್ತು ಯಾವುದೇ ಒಂದು ಕೂಡ ಅದು ಬದುಕಿಗೆ, ಅವನ ಸ್ವಾವಲಂಬಿ ಬದುಕಿಗೆ ಆಧಾರ ಆಗುವಂಥದ್ದು ಇದೆ. ಎಲ್ಲ ಕಲೆ ಇರ್ಬೋದು, ಎಲ್ಲ ಥರದ ಕೆಲಸ ಇರ್ಬೋದು. ಆದಷ್ಟು ಯೋಚನೆ ಮಾಡುವಾಗ ಕೇವಲ ಇನ್ನೊಬ್ಬರ ಮನಸ್ಸನ್ನು ಅಥವಾ ಮನವನ್ನು ರಂಜಿಸ್ಲಿಕ್ಕೆ ಅಷ್ಟೇ ಅಲ್ಲದೇ, ಒಂದು ನಮ್ಮ ಕಲೆ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಉಳಿಲಿಕ್ಕೆ ಬೇಕು ಆ ಕಲೆ. ಜೊತೆಯಲ್ಲಿ ಒಬ್ಬ ವ್ಯಕ್ತಿಗೆ ಜೀವನಕ್ಕೆ ಆಧಾರ ಕೂಡ ಆಗ್ತದೆ. ಅನೇಕರು ಇವತ್ತು ಸಂಗೀತದ ಕಲೆಯ ಮೇಲೆ, ಯಕ್ಷಗಾನದ ಕಲೆಯ ಮೇಲೆ ಇರ್ಬೋದು, ನಾಟಕ ಕಲೆಯ ಮೇಲೆ ಬದುಕಿದವರು ಸಾಕಷ್ಟು ಜನ ಇದ್ದಾರೆ. ಅದು ಕೊನೆಗಿನ್ನೂ ಆಗ್ಬೋದು, ಬಟ್ ಅವನು ಒಂದು ಹಂತದ ಜೀವನಕ್ಕೆ ಅದು ಆಧಾರ ಆಗುತ್ತೆ. ಇದು ಲೌಕಿಕ ಜೀವನದ ಬಗ್ಗೆ ಆಯಿತು. ಈಗ ನೀವು ಈ ಒಂದು ಸಂಸ್ಕಾರ ಕೊಡುವಂತಹ ಒಂದು ಮಹತ್ವದ ಕೆಲಸವನ್ನು ಈ ಕಲೆ ಮತ್ತು ಸಾಹಿತ್ಯಾದಿಗಳು ಮಾಡ್ತವೆ ಅಂತ ಮೊದಲಿಂದನೂ ಹಿರಿಯರು ಹೇಳ್ಕೊತ ಬಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವು ಏನು ವಿಚಾರ ಮಾಡ್ತೀರಿ? ಒಂದು ಒಬ್ಬ ಮನುಷ್ಯನಿಗೆ ಸಣ್ಣ ಹುಡುಗನಿಂದ ಇಟ್ಕೊಂಡು ಅವನಿಗೆ ಸಂಗೀತ ಕೇಳೋದನ್ನು, ನೃತ್ಯ ಮಾಡುವುದನ್ನು, ಯಾವುದೋ ಒಂದು ಕಲಾ ಪ್ರಕಾರವನ್ನು ಕಲಿಸಿದರೆ ಆ ಕಲೆಯಿಂದ ಅವನ ಶೈಕ್ಷಣಿಕ ಬದುಕಿದೆಯಲ್ಲ, ಇದು ಬಹಳ ಉತ್ಕೃಷ್ಟ ಮಟ್ಟಕ್ಕೆ ಹೋಗ್ತದೆ ಅಂತ ಇವತ್ತು ಚೈನಾದವ್ರು ಹೇಳ್ತಾರೆ, ಜಪಾನ್ದವ್ರು ಹೇಳ್ತಾರೆ, ಅಲ್ಲಿ ಅಮೆರಿಕದಲ್ಲಿ ಕೂಡ ಒಂದು ಕಲೆ ಕಂಪಲ್ಸರಿ ಅವರಿಗೆ, ಯಾವುದೋ ಒಂದು ಚಿತ್ರಕಲೆ ಇರ್ಬೋದು, ಸಂಗೀತ ಇರ್ಬೋದು, ಅಥವಾ ಯಾವುದೋ ಇನ್ಸ್ಟ್ರೂಮೆಂಟ್ ಇರ್ಬೋದು, ಯಾವುದೋ ಒಂದು ಕಂಪಲ್ಸರಿ ಮಾಡಿರ್ತಾರೆ. ಇದು ಯಾಕೆ ಅಂತಂದರೆ ನಮ್ಮ ಮೆದುಳಿನ ಸಂಪೂರ್ಣವಾದಂತಹ ಚಟುವಟಿಕೆಯನ್ನು ಜಾಗೃತಗೊಳಿಸುವ ಶಕ್ತಿ ಕಲೆಗಿದೆ ಅಂತ ಒಂದು ವಾದ ಇದೆ. ಸೊ ಆ ರೀತಿಯ ಒಂದು ಟ್ರೈನಿಂಗು ನಮ್ಮಲ್ಲಿ, ನಮ್ಮ ಭಾರತದಲ್ಲಿ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಬಹುಶಃ ಅಳವಡಿಸಿಕೊಂಡಿರ್ತಾರೆ ಅದನ್ನು. ಆ ರೀತಿಯ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಆ್ಯಕ್ಚುಲಿ ಕಲೆ ಹುಟ್ಕೊಂಡಿರೋದೆ ಜೀವನದ ನೆಲಗಟ್ಟಿನ ಮೇಲೆ. ಮನುಷ್ಯನ ಜೀವನದ ಅನೇಕ ಮಜಲುಗಳೇ ಇವತ್ತು ಕಲೆಯಾಗಿ ಬಂದಿರುವಂಥದ್ದು. ಜೀವನಕ್ಕೆ ಏನು ಬೇಕು ಅದು ಕಲೆಯಿಂದ ಬರುವ ಸಾಧ್ಯತೆ ಇದೆ. ನಾವು ಒಂದು ಹೇಳಬೇಕಂದ್ರೆ, ಹಿಂದೆಲ್ಲ ನಮ್ಮ ಈ ಕಡೆ ಎಲ್ಲ ಅಂದರೆ ಈ ಕಡೆ ಇಡೀ ರಾಜ್ಯನ ಅಂದ್ಕೊಳ್ಳೋಣ, 7ನೇ ಕ್ಲಾಸ್ ಮುಗಿದಂಥವರು ಪ್ರೈಮರಿ ಸ್ಕೂಲ್ನ ಟೀಚರ್ ಆದವರು ಬಹಳ ಉದಾಹರಣೆ ಇದೆ. ನಮಗೆ ಕಲಿಸಿದಂಥ 2 ಟೀಚರ್ ಆ ಥರ ಇದ್ದರು. ಅಲ್ಲಿ ಏನಂದರೆ, ಯಾಕೆ ನಾನು ಇದನ್ನು ಉಲ್ಲೇಖ ಮಾಡಿದೆ ಅಂದರೆ, ಆವಾಗ ಈ ರಾಮಾಯಣ ಇರ್ಬೋದು, ಮಹಾಭಾರತವನ್ನು ಅಲ್ಲಿ ಸಿಲೆಬಸ್ನ ಒಂದು ಭಾಗ ಮಾಡಿದ್ರು. ರಾಮಾಯಣ ಅಂದರೆ ಹೀಗೆ ನೋಡ್ಲಿಕ್ಕೆ ಒಂದು ಕತೆ, ಆದರೆ ಜೀವನದೊಂದು ಪಾಠ ಅದು, ಅದೇ ಮಹಾಭಾರತ ಕೂಡ. ಸೊ ಅದನ್ನು ಅವರಲ್ಲಿ ಪಾಠ ಕೂಡ ಮಾಡಿದರು. ಅದು ಓದೋದ್ರಿಂದ ವ್ಯಕ್ತಿ ಹ್ಯಾಂಗೆ ಬದುಕಬೇಕು, ಹ್ಯಾಂಗೆ ವ್ಯವಹಾರ ಮಾಡಬೇಕು, ಜೀವನ ಮಾಡೋದಂತ ಒಂದು ಬರ್ತಿತ್ತು. ಆದರೆ ಓದೋದ್ರಿಂದ ಸಾಕಾಗೋದಿಲ್ಲ, ಅದು ಕಲಾ ರೂಪದಲ್ಲಿ ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ರಾಮಾಯಣದ ಮಾಡ್ತಿದ್ರು. ಇವತ್ತು ನಮ್ಮ ಅನೇಕ ಈ ಇತ್ತೀಚೆಗೆ ಒಂದು 45 ವರ್ಷ ಆದರೂ ಕೇಳಿದ್ರು ಕೂಡ ಇಡೀ ರಾಮಾಯಣ ಹೇಳ್ಬಿಡ್ತಾರೆ. ಈಗ ನಮಗೆ ನಮ್ಮ ಮಕ್ಕಳಿದ್ದಾರಲ್ಲ 25-30 ವರ್ಷದವರಿಗೆ ರಾಮಾಯಣದ ಗೊತ್ತೇ ಇಲ್ಲ. ರಾಮಾಯಣ ಹ್ಯಾಂಗೆ ಬಂತು ಅಂದರೆ ಅದು ಅವರಿಗೆ ಆ ಕಲೆ ಮುಖಾಂತರ, ಒಂದು ಯಕ್ಷಗಾನ ಇರ್ಬೋದು, ನಾಟಕ, ಈ ಥರ ಇಡೀ ಆ ಕಲೆಯನ್ನು ಮತ್ತು ಆ ಪಾತ್ರದ ಏನೋ ಒಂದು ಪಾತ್ರ ಹಿನ್ನೆಲೆ ಒಂದು ನಮಗೊಂದು ಏನೋ ಒಂದು ಸಂದೇಶ ಕೊಡ್ತಲ್ಲ, ಅದನ್ನು ಆ ಕಲೆ ಮುಖಾಂತರ ಅವ್ರು ಕಲಿಯೋರು, ಮತ್ತು ಜೀವನಕ್ಕೆ ಆಧಾರ ಆಗ್ತಿತ್ತು. ಜೊತೆಯಲ್ಲಿ ಈ ಉಳಿದೆಲ್ಲ ಕಲೆ ಕೂಡ ಹಾಗೆ. ಈಗ ನಾವು ಯಾವುದೋ ಒಂದು ಘಟನೆ ನೋಡ್ಕೊಂಡು ನಮ್ಮ ದಮಾಮಿನಲ್ಲಿ ಒಂದು ಹಾಡು ಮಾಡಿ ಹಾಡ್ತಿದ್ವಿ. ಸೊ ಅದು ನಮ್ಗೆ ಏನು ಹೇಳೋದು, ಉದಾಹರಣೆಗೆ ನಾವು ಕಾಡಿನಲ್ಲಿ ಕಿನ್ನಿ ಕಿನ್ನಿ ಜಾಂಬಳ ಇಚುನ ಖಾವ ಜಾಂಬಳ ಅಂತೇಳಿ ಮೇಲೆ ಕೆಳಗೆ ನೋಡಿ ನೆಲಕ್ಕೆ ಕೈ ತೊಟ್ಟು ಬಾಯಿಲೇನ ಹಾಕದನ್ನು ಮಾಡಿ ಕುಣಿತೀವಿ. ಅರ್ಥ ಏನಂದರೆ, ಕಾಡಿನಲ್ಲಿರುವಂಥ ನೇರಳೆ ಹಣ್ಣು ತುಂಬ ಮರಕ್ಕೆ ಬಿಟ್ಟಿದೆ, ಅದು ಕೆಳಗೆ ಬಿದ್ದಿದೆ, ಅದನ್ನು ಆರಿಸ್ಕೊಂಡು ತಿನ್ನೋಣ ಅಂತೇಳಿ ಆ ಹಾಡಿನ ಅರ್ಥ. ಸೊ ನಮ್ಮ ಹಿಂದೆ ಏನಿತ್ತಂದರೆ, ಕಾಡಿನ ಹಣ್ಣು ಹಂಪಲು ಆ ಗಿಡಮೂಲಿಕೆ ಅರಣ್ಯದೆಲ್ಲ ಉತ್ಪನ್ನಗಳು ಅವಲಂಬಿಸಿ ನಮ್ಮ ಜೀವನ ಆಯಿತು ಅಂತ. ಸೊ ಇವತ್ತಿಗೂ ಆ ಜಾಂಬಳ ಒಳ್ಳೆಯದದು, ನಿಮ್ಗೆ ಗೊತ್ತು, ನಮ್ಗೆ ಸಕ್ಕರೆ ಕಾಯಿಲೆ ತಡೆಯುವಂಥದ್ದು ಮತ್ತು ಅನೇಕ ಅದರ ಉಪಯೋಗ ಇದೆ. ಅದೊಂದು ಸಂದೇಶ ಬಂತು ನನಗೆ, ನೋಡಿ ನೇರಳೆ ಹಣ್ಣು ತಿನ್ನಬೇಕು, ನಮ್ಮ ಮೂಲ ಆಹಾರದ ಅಂತ. ಇದು ನಾನು ಒಂದು ಹೇಳಿದೆ. ಇಂಥ ಅನೇಕ ಸಂಗತಿಗಳು ಜೀವನವನ್ನು ಆಧರಿಸಿ ಕಲೆಯಾಗಿ ಬಂದಿತ್ತು. ಸೊ ಅದೇ ಕಲೆಯನ್ನು ಉಳಿಸ್ಕೊಂಡ್ರೆ ಅದು ಮತ್ತೆ ಜೀವನಕ್ಕೆ ಆಧಾರ ಆಗ್ತದೆ. ಹೀಗೆ ಅದರ ಒಂದೇ ತತ್ವ. ಈ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯನ್ನು ನಾವು ಗಮನದಲ್ಲಿಟ್ಕೊಂಡ್ರೆ, ಹಿಂದೆ ಇದ್ದಂಥ ಯಕ್ಷಗಾನ, ತಾಳಮದ್ದಲೆ, ಇವಕ್ಕೆ ಸರಿಸಮವಾಗಿ
ಶಾಸ್ತ್ರೀಯ ಸಂಗೀತದ ಅಲೆ ಶುರುವಾಯಿತು ಒಂದು 45-50 ವರ್ಷಗಳಿಂದ. ಇದೀ ಘಟ್ಟದ ಕೆಳಗಿನ ತಾಲೂಕುಗಳಾದ ಕುಮಟಾ, ಹೊನ್ನಾವರ, ಆಮೇಲೆ ಕಾರವಾರ, ಇದು ಯಲ್ಲಾಪುರ, ಶಿರ್ಸಿ, ಸಿದ್ದಾಪುರ ಈ ಮೂರು ತಾಲೂಕುಗಳಲ್ಲಿ ಬಹಳ ವ್ಯಾಪಕವಾಗಿ ಇದು ಜನಮನ್ನಣೆಗೆ ಮುನ್ನೆಲೆಗೆ ಬಂತು. ಇಂಥ ಸಂದರ್ಭದಲ್ಲಿ ನೀವು ಓದ್ತಾ ಇರುವಾಗ ಒಂದು ಲೆಟರ್ ಬರೆದಿದ್ರಿ ನಮ್ಮ ಮನೆಗೆ. ನಮ್ಮ ತಂದೆಯವರ ಹೆಸರಲ್ಲಿ ಒಂದು ನಾವು ನಾದಗ್ರಾಮ ಅಂತ ಒಂದು ಇದನ್ನು ಶುರು ಮಾಡಿದ್ವಿ, ಇನಿಷಿಯೇಷನ್ ಶುರು ಮಾಡಿದ್ವಿ. ಅವರ ಇಷ್ಟು ವರ್ಷದಿಂದ ಏನು ಕಲ್ಸ್ಕೋತ ಬಂದರು ಅವರು ಹುಡುಗರಿಗೆಲ್ಲ, ಅವ್ರು ನಿಶುಲ್ಕವಾಗಿ ಪಾಠ ಮಾಡ್ತಿದ್ದು, ಗುರುಕುಲ ಟೈಪ್ ಮನೆಯಲ್ಲೇ ಇಟ್ಕೊಂಡು ಪಾಠ ಮಾಡ್ತಿದ್ದು. ಅದಕ್ಕೊಂದು ಮೂರ್ತ ರೂಪ ಕೊಡೋಣ ಅಂತ ಅವ್ರು 50ನೇ ವಯಸ್ಸಿಗೆ ನಾದಗ್ರಾಮ ಶುರು ಮಾಡಿದ್ವಿ. ಆವಾಗ ನೀವೊಂದು ಲೆಟರ್ ಬರ್ತಿದ್ರಿ, ಕಾರ್ಡ್ ಬರ್ದಿದ್ರಿ, ತುಂಬ ಖುಷಿ ಆಗ್ತಿದೆ, ನಿಮ್ಮ ಸಾಧನೆ ಇನ್ನೂ ಹೆಚ್ಚು ಬೆಳಗಲಿ, ನಿಮ್ಮಿಂದ ಅನೇಕ ವಿದ್ಯಾರ್ಥಿಗಳು ರೂಪುಗೊಳ್ಳಲಿ ಅಂತ ನೀವು ಆಶಿಸಿ ಆ ಲೆಟರ್ ಬರೆದಿದ್ದೆ. ಆ ಟೈಮಿಗೆ ನೀವು ಬಹುಶಃ ಚಿಪಿಯರಲ್ಲಿ ಇದ್ರಿ ಅಂತ ಕಾಣ್ತೀವಿ, ವನವಾಸಿ ಸಂಸ್ಥೆಯಲ್ಲಿ. ಸೊ ಈ ಈ ಸಂಗೀತದ ಒಂದು ಗಾಳಿಗಂಧ ಇದೆಯಲ್ಲ ನಮ್ದು, ಆ್ಯಕ್ಚುಲಿ ನಮ್ದು ಅಲ್ಲದೆ ಹೋಗಿದ್ದರು, ಉತ್ತರ ಕನ್ನಡ ಜಿಲ್ಲೆಯ ಮೂಲ ಅಲ್ಲ, ಬೇರೆ ಕಡೆಯಿಂದ ಬಂದಂತಹ ಬೀಜ, ಅದು ಬೆಳೆದು ಇವತ್ತು ಹೆಮ್ಮರವಾಗಿ ಫಲ ಕೊಡ್ತಾ ಇದೆ, ಇಡೀ ಜಿಲ್ಲೆಗೆ ಅದರ ಫಲ ಸಿಗ್ತಾ ಇದೆ. ಸೊ ಆ ವಿಷಯ ಕುರಿತು ನಿಮಗೆ ಏನು ಅನ್ನಿಸ್ತದೆ? ಆ್ಯಕ್ಚುಲಿ ಸಂಗೀತ ಅನ್ನೋದು ನಾವು ಕೇಳ್ತಾ ಹೋದರೆ ಒಂದು ಅದು ಭಾವನಾ ಲೋಕಕ್ಕೆ ಹೋಗ್ತದೆ, ಮತ್ತು ಇಷ್ಟು ಆಶ್ಚರ್ಯ ಅಂದರೆ ಪ್ರಕೃತಿಯ ಬದಲಾವಣೆಯನ್ನು ನಾವು ರಾಗಗಳಲ್ಲಿ ಗುರುತಿಸ್ಬೋದು. ಉದಾಹರಣೆಗೆ ಪ್ರಕೃತಿಯಲ್ಲಿ ಬೆಳಗು, ಮಧ್ಯಾಹ್ನ, ಸಂಜೆ ಅಂತಿದೆ. ಈಗ ನಾವು ಆ ಒಂದು ಯಾವುದೊಂದು ರಾಗ ಕೇಳಿದ್ರೆ ನಮಗೆ ಸಂಜೆ ಕಲ್ಪನೆ ಬರುತ್ತೆ, ಶ್ಯಾಮ್ ಕಲ್ಯಾಣ ಕೇಳ್ತಾ ಇದೆ ಅಂತ ಅನ್ಕೊಳ್ಳೋಣ. ನಮ್ಮ ಭಾವನೆ ಎಲ್ಲ ಹೋಗುತ್ತೆ, ಅದೆಲ್ಲೂ ನಾವು ಸಂಜೆ ಹತ್ರ ದುರ್ಗಾ ರಾಗ ಕೇಳ್ತಾ ಇದೀವಪ್ಪ, ಅದು ರಾತ್ರಿ ನಮ್ಗೆ ಕತ್ತಲೆ ಆ ಥರದೊಂದು ಎಲ್ಲ ಕಡೆ ಒಂದು ಮೌನ ಈ ಥರದ ಭಾವನೆ ಬರುತ್ತೆ. ಸ್ವಲ್ಪ ಮಧ್ಯಾಹ್ನ ಹೊತ್ತಿಗೆ ಅದು ಸಾರಂಗ ರಾಗ ಕೇಳ್ತೀವಿ, ಇನ್ಯಾವುದೋ ಕೇಳ್ತೀವಿ, ಸ್ವಲ್ಪ ಉಷ್ಣ ವಾತಾವರಣ ಈ ಥರ. ಆ ಸಂಗೀತ ಇದೆಯಲ್ಲ ಅದು ನಮ್ಮನ್ನು ಈ ನಿಸರ್ಗಕ್ಕೆ ಕೇಳ್ಕೊಂಡು ಹೋಗ್ತದಂತ, ಅದನ್ನು ಸ್ವಲ್ಪ ನಾವು ಅದ್ರ ರುಚಿ ಹತ್ಕೊಂಡ್ರೆ ಯಾರು ಹೊಸ್ದಾಗ ಕಲಿಸೋದು ಬೇಡ, ಭಾವನೆ ಬಂದ್ಬಿಡುತ್ತೆ ನಮಗೆ. ನಾವು ಯಾವುದೋ ಒಂದು ದೇವಿ ಬಗ್ಗೆ ಹಾಡಬೇಕಪ್ಪ, ಅದು ತಕ್ಕಂತೆ ದುರ್ಗಾ ರಾಗದಲ್ಲಿ ಹಾಡ್ತಾರೆ ಅಂತ ಕೊಡೋ, ಆ ಒಂದು ರೌದ್ರ ಏನೋ ಒಂದು ಕಲ್ಪನೆ ನಮ್ಮಲ್ಲಿ ಬಂದ್ಬಿಡುವಂಥದ್ದು. ಆಮೇಲೆ ಭಾಳ ಖುಷಿಯಾಗಿ ಭಾಳ ಮೋಜಿನಲ್ಲಿ ನಾವು ಕೂತ್ಕೊಂಡು ಸಂಗೀತ ಕೇಳ್ತಾ ಅನ್ಕೊಳ್ಳೋ, ಆ ದರ್ಬಾರಿ ಕನ್ನಡ ಅಂತ ಒಂದು ರಾಗ ಬರುತ್ತೆ, ಅದರಲ್ಲಿ ಆ ಭಾವನೆ ಬರೋ ಅಂದರೆ ಈ ರಾಗಗಳು ಕೇವಲ ಒಂದು ಅದೊಂದು ಏನಂತೀವಿ ನಾವು ಮನೋರಂಜನೆ ಅಷ್ಟೇ ಅಲ್ಲ, ಅದು ನಮ್ಗೆ ಎಲ್ಲಿಗೋ ಎಳ್ಕೊಂಡು ಹೋಗ್ತಲ್ಲ, ಅದು ನಮಗೆ ಆಸಕ್ತಿ ಹುಡ್ತದಂತ. ನನಗೆ ಭಾಳ ಹಿಡಿಸುವಂಥದ್ದಂದರೆ ನನಗೆ ರಾಗದ ಹೆಸರು ಬರೋದಿಲ್ಲ ಈಗ, ಅದು ಮೇಘ ಮಲಾರ ಅಥವಾ ಸೂರ್ ಮಲಾರ್ ಹೀಗೇನೊಂದು ರಾಗ, ಅದು ನಾವು ಕೇಳ್ತಾ ಇದ್ದರೆ ಅದು ನಮ್ಮ ಖರೇನೆ ಮಳೆಗಾಲದ ಕಲ್ಪನೆ ಬರುತ್ತೆ ಅಂತ ಗೊತ್ತಾಗ. ಮೇಘ ಮಲಾರ ಅಂತ ನಂಗೆ ನೆನಪು, ಮೇಘ ಮತ್ತು ಸೂರ್ ಮಲಾರ ಎರಡೂ ಇರ್ಬೋದು, ಅದನ್ನು ಕೇಳಿದ್ರೆ ಅದು ಅದು ಕಲ್ಪನೆ ಬರುತ್ತೆ. ಅದಕ್ಕೆ ತಕ್ಕಂತೆ ಒಂದು ರಾಜ್ಕುಮಾರ್ ಅವ್ರದ್ದೊಂದು ಸಿನಿಮಾನು ಬಂದಿತ್ತು, ಯಾವುದೊಂದು ಹಾಡಿದೆ ಅದರಲ್ಲಿ, ಅಲ್ಲಿ ಆ ಗುಡುಗು ತಾಳ ಅದೆಲ್ಲ ಉಲ್ಲೇಖ ಮಾಡಿದ್ದಾರೆ, ಸದಾ ಕಣ್ಣಲ್ಲಿ ಅಂತ ಹಾಡೋದು. ಸೊ ಇದೆಯಲ್ಲ ಅದು ನಮಗೆ ಅಲ್ಲಿಗೆ ಎಳ್ಕೊಂಡು ಹೋಗುತ್ತೆ ಅಂತ. ಕೇವಲ ಅದು ಮನರಂಜನೆ ಅಲ್ಲ, ಅದು ನಮ್ಮನ್ನು ಒಂದು ಭಾವನಾ ಲೋಕಕ್ಕೆ ಕರ್ಕೊಂಡೋಗಿ ಮನಸ್ಸಿನ ಎಲ್ಲ ದುಗುಡವನ್ನು ನಾಶ ಮಾಡ್ತದೆ. ಸೊ ಇದಕ್ಕೋಸ್ಕರ ಆ ಸಂಗೀತ ನನಗಿಡಿಸೋ, ಅದಕ್ಕೆ ಬೇರೆ ಎಲ್ಲ ಓಕೆ, ಬಟ್ ಅಲ್ಲಿಗೆ ತಗೊಂಡೋಗುತ್ತಲ್ಲ ಅದು, ಬೇರೆ ನಿಮ್ಮ ಹತ್ರ ಬೇರೆ ಯಾವುದು ಹಾಡು ಹತ್ರ ಆಗೋದಿಲ್ಲ. ನಿಮ್ಗೆ ಅನೇಕ ಸಿನಿಮಾ ಹಾಡುಗಳು ಹಳೆಯದು ಭಾಳ ಫೇಮಸ್ ಆಗಿದೆ, ಯಾಕಂದರೆ ಅದು ಶಾಸ್ತ್ರೀಯ ರಾಗದ ಆಧಾರದಲ್ಲಿದೆ ಅಂತ. ನೀವು ಈಗ ಸುಮ್ಮನೆ ಡಿ ಜೆ ಅಂತ ಕುಣಿತಾರೆ ಆ ತಾಳಕ್ಕೊಂದೇ ಬೆಲೆಯಲ್ಲಿ, ಆದರೆ ಹಳೆಯ ಹಾಡುಗಳಲ್ಲಿ ಯಾವುದೆಲ್ಲ ಫೇಮಸ್ ಆಗಿದೆಯೋ, ಈವನ್ ಹಿಂದಿ ಹಾಡು ಕೂಡ, ಅವೆಲ್ಲವೂ ಯಾವುದೊಂದು ರಾಗದಲ್ಲಿದೆ ಅಂತ ಅರ್ಥ. ಹಾಗೆ ಆ ಲೋಕಕ್ಕೆ ಕರ್ಕೊಂಡೋಗುತ್ತದೆ ಭಾವನಾ ಲೋಕಕ್ಕೆ. ನೀವು ಸೂರ್ಮಲ್ಲಾರು ಮೇಘಮಲ್ಲಾರು ಹೇಳಿದ್ರಿ, ಯಾರದ್ದು ಕೇಳಿದ್ರಿ? ನಿಮ್ಗೆ ಹಾಗೆ ಕೇಳಿದ್ರೆ ಅತಿಶಯೋಕ್ತಿ ಆಗ್ಬೋದು. ಈಗ ಈ ಕೂಡ ನನ್ನ ಮೊಬೈಲಲ್ಲಿ ಇರೋದು ಪ್ರಮುಖ 3 ಅಥವಾ 4 ಜನರಿದೆ. ಒಂದು ನಾನು ಆಗಲೇ ಹೇಳಿದೆ, ಹಾಸನಿಗೆ ಗಣಪತಿ ಭಟ್ರದ್ದಿದೆ, ಎರಡನೇದು ಕುಮಾರ್ ಗಂಧರ್ವರದ್ದಿದೆ, ಮೂರನೇದು ವೆಂಕಟೇಶ್ ಕುಮಾರ್ದಿದೆ, ನಮ್ಮ ಹತ್ರ ಬಸವರಾಜ ರಾಜ್ದವರಿದೆ. ನನಗೆ ಆ್ಯಕ್ಚುಲಿ ಭಾಳ ಮೊದಲು ನಾನು ಕೇಳಲಿಕ್ಕೆ ಶುರು ಮಾಡಿದ್ದೆ ಅವ್ರದ್ದು. ಅಲ್ಲಿ ನನಗೇನು ಕಾಣ್ತಿತ್ತಂದರೆ ನನಗೆ ಅವ್ರ ಸಂಗೀತದ ಕಲ್ಪನೆ ಇಲ್ಲ, ಆದರೆ ಒಬ್ಬ ಮನುಷ್ಯ ಹಾಡುವಾಗ ಗಂಡಸಿಗೆ ಒಂದು ಹಂತದವರಿಗೆ ಕೆಳಗಡೆ ಹೋಗ್ತಾರೆ, ಇನ್ನೊಂದು ಹಂತದಲ್ಲಿ ಮೇಲೆ ಹೋಗ್ತಾರೆ. ಆದರೆ ಬಸವರಾಜ್ಗಳು ಹಾಡುವಾಗ ಗಂಡಸ ಹೆಂಗಸು ಅನ್ನುವಂಥದ್ದು, ಅದೆಲ್ಲೋ ಕೆಳಗಿನ ಶುರು ಮಾಡ್ತಾರೆ, ಅದಕ್ಕೆ ಮಂದ್ರ ಅಂತೇನೋ ಕರೀತಾರೆ. ನಾನೆಲ್ಲ ಸ್ವಲ್ಪ ಸ್ವಲ್ಪ ಅರ್ಧಮರ್ಧ ಅಭ್ಯಾಸ ನಂದು, ಇನ್ನೊಂದು ಅಲ್ಲ, ಆಮೇಲೆ ಎಲ್ಲೋ ತಾರಕಕ್ಕೆ ಹೋಗ್ತಾರೆ. ನಮಗೆ ಕೂತಲ್ಲಿ ಮೈ ಯಾರೇ ಏನೋ ಆಗುತ್ತೇನೋ ಅನ್ಸುವಂಥದ್ದು. ಎರಡನೇದು ಗಂಗೂಬಾಯಿ ಹಾನಗಲ್ ಅವರು, ನಾವು ಭಾಳ ವರ್ಷ ಇದೇನು ಗಂಡಸರಿಗೆ ಹೆಂಗಸರ ಹೆಸರು ಇಟ್ಟಿದ್ರು ಅಂದ್ಕೊಳ್ತಿದ್ವಿ. ಚಿಕ್ಕವರು ಗೊತ್ತಿಲ್ಲ, ಹೈಸ್ಕೂಲೆಲ್ಲ ಹೋಗುವಾಗ ಹೆಂಗಸರ ಹೆಸರು ಹೇಳ್ತಾರೆ ಮತ್ತು ಗಂಡಸರು ಹಾಡ್ತಾರಂತ ಗಂಗೂಬಾಯಿ ಹಾನಗಲ್ ಅವರು ಹಾಡುವಾಗ, ಅದು ಅವ್ರು ಶುರು ಮಾಡುವಾಗ ಅಂತೂ ಪಕ್ಕ ಗಂಡಸರು, ಕೊನೆಗೆಲ್ಲ ಗೊತ್ತಾಯಿತು. ಹೀಗೆ ಅಂದರೆ ಆ ರಾಗಗಳ ಇದೆಯಲ್ಲ ಒಂದು ಎಳೆತ ಎಳೆತ ಅದು ತುಂಬ ಹಿಡಿಸುವಂಥದ್ದು.
ನೀವು ಗಣಪತಿ ಭಟ್ರನ್ನ ಸುಮಾರು ಒಂದು 20-25 ವರ್ಷದಿಂದ ಕೇಳ್ತಾ ಇದ್ದೀರಿ ಅನ್ನೋ ಬಹುಶಃ 25 ಅಲ್ಲ ಜಾಸ್ತಿ ನಾನು ಪ್ರಾರಂಭ ಕೇಳಿದಾಗಂದ್ರೆ ನಾವು ಹೈಸ್ಕೂಲ್ ಹೋಗಬೇಕಾದ್ರೆ ಹಿತ್ತಳ್ಳಿ ಶಾಲೆಯಲ್ಲ ನನಗೆ ನೆನಪಿಲ್ಲ ಒಂದು ನಾಟಕ ಆಗಿತ್ತು ಆವಾಗ ನಾವು 2ನೇ ಅಥವಾ 3ನೇ ಕ್ಲಾಸ್ ಅಲ್ಲಿ ಶಾಲೆ ಮಕ್ಕಳು ಹಿರಿಯರೆಲ್ಲ ಸೇರಿ ಆವಾಗ ಶಾಲೆ ಮಕ್ಕಳು ಅಂದ್ರೆ 7ನೇ ಕ್ಲಾಸ್ 15 ವರ್ಷ ಅವರೆಲ್ಲ ಸೇರಿ ನಾಟಕ ಮಾಡಿದ್ರು ಆ ನಾಟಕಕ್ಕೆ ಹಿದ್ದಿಲ್ಲ ಸಂಗೀತಕ್ಕೆ ಒಂದು ಹಾಡನ್ನ ಗಣಪತಿ ಭಟ್ರ ಹಾಡಿದ್ರು ನನಗೆ ಆ ಹಾಡು ಈಗ ಅಂದ್ರೆ ಈಗ ನೆನಪಿಲ್ಲ ಅದು ಈಗಲೂ ಆ ಹಾಡು ನೆನಪಿದೆ ಬಟ್ ಈ ಸಂದರ್ಭ ನೆನಪಾಗೋದಿಲ್ಲ ಆ ನಾಟಕಕ್ಕೆ ನಾನು ಕಲಿಯುವಾಗಲಿಂದ ಮತ್ತೆ ನನ್ನ ಪ್ರಾಕ್ಟೀಸ್ ನಡೆ ಹೋಗ್ತಿದ್ದೆ ನಮಗೆಲ್ಲ ಗಣಪತಿ ಭಟ್ರ ನೋಡೋದಂದ್ರೆ ಅವಾಗ ಬಹಳ ಭಯ ನಾವೆಲ್ಲ ಶಾಲೆಯಲ್ಲಿ ಮಾತಾಡೋರು ಅವಾಗೆಲ್ಲ ಧಾರವಾಡದಲ್ಲಿ ಅವರು ಅಭ್ಯಾಸ ಮಾಡ್ತಾ ಇದ್ದಿರಬೇಕು ಅವಾಗ ಸೊ ಅವಾಗ ಒಂದು ಸಲ ನೋಡ್ಲಿಕ್ಕೆ ಸಿಕ್ಕಿದ್ರು ಅವರು ಹಿನ್ನೆಲೆ ಹಾಡೋರಿಗೆ ಎಲ್ಲ ಬೇರೆ ಹೇಗೋ ಪ್ರಾಕ್ಟೀಸ್ ಮಾಡಿದ್ರು ಗೊತ್ತಿಲ್ಲ ನನಗೆ ಅವರು ಹಾಡು ಪ್ರಾಕ್ಟೀಸಿಗೆ ಬರಲಿಲ್ಲ ಆಮೇಲೆ ನಾಟಕದಲ್ಲಿ ಹಾಡಬೇಕಾರೆ ಆ ಹಾಡನ್ನು ನಾವು ಕೇಳಿದ್ವಿ ಅದು ಅವಾಗ ಬಹಳ ನನಗೆ ಮನಸ್ಸು ಸೆಳೆದಿದೆ ಸೊ ರಾಜಗುರು ಅವರ ಶಿಷ್ಯಂದಿರುವಂಥ ಅದೆಲ್ಲ ಆಮೇಲೆ ಪರಂಪರೆ ನನಗೆ ಗೊತ್ತಾಗ್ತಾ ಹೀಗೆ ಪ್ರಾರಂಭಕ್ಕೆ ನನಗೆ ಈಗ ಅವರಿಗೆ 70 ವರ್ಷ ಇವತ್ತಿಗೂ ಅವರ ಶರೀರ ಶಾರೀರವನ್ನು ಬಹಳ ಇದಾಗಿ ಇಟ್ಕೊಂಡಿದ್ದಾರೆ ಅವರು ತುಂಬ ಅದ್ಭುತವಾದ ವ್ಯಕ್ತಿಗಳು ಅದೆಲ್ಲ ಹೇಳಬೇಕು ಅಂತನಿಲ್ಲ ಅವರ ಈ ಸಂಗೀತ ಯಾತ್ರೆಯ ಕೆಲವು ಹಂತಗಳನ್ನು ದಾಖಲೆ ಮಾಡಬೇಕು ಅಂತ ನಾನೊಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೆ ಆ ಮೂಲಕ ಈ ಈ ಭಾಗದ ಸಾಂಸ್ಕೃತಿಕ ಒಂದು ಇದರ ದಾಖಲೆ ಮಾಡೋಣ ಅಂತ ಸೊ ಇಷ್ಟೋ ತನಕ ನಾವು ಮಾತಾಡಿದ್ದು ಅದಕ್ಕೆ ಪೂರಕವಾಗಿ ಈ ಒಂದು ಭಾಗದ ಸಾಂಸ್ಕೃತಿಕ ಭೂಮಿಕೆ ಏನಿದೆಯಲ್ಲ ಅದು ನಿರಂತರವಾಗಿ ಎಲ್ಲರ ಬದುಕಿನ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತದೆ ನೋಡಿ ನಮ್ಮ ಆಶ್ಚರ್ಯ ಅಂದರೆ ಭರತನಾಟ್ಯ ಸೀಮೆಯಲ್ಲಿ ಅದ್ಭುತವಾದ ಯಕ್ಷಗಾನ ಕಲಾವಿದರಿದ್ದಾರೆ ಅದ್ಭುತವಾದ ಸಂಗೀತಗಾರರಿದ್ದಾರೆ ಅದ್ಭುತವಾದ ತಾಳಮದ್ಲೆ ಅರ್ಥ ಹೇಳೋರಿದ್ದಾರೆ ಹಾಗೆ ಅದ್ಭುತವಾದ ವೈದಿಕರಿದ್ದಾರೆ ಅದ್ಭುತವಾದ ಕೃಷಿಕರಿದ್ದಾರೆ ಅದ್ಭುತವಾದ ಗಣಿತಜ್ಞರಿದ್ದಾರೆ ಯಾವುದು ಇಲ್ಲ ಅಂತ ಇಲ್ಲ ಅಷ್ಟು ಫಲವತ್ತಾದಂತಹ ಒಂದು ಭೂಪ್ರದೇಶ ಇದು ಇದರ ಮೇಲೆ ಬಹುಶಃ ನನಗನ್ಸೋದ್ ಮಟ್ಟಿಗೆ ಒಂದು 100-150 ವರ್ಷಗಳ ಇತಿಹಾಸದ ಒಂದು ಸಾಂಸ್ಕೃತಿಕ ಪರಂಪರೆ ಇದೆಯಲ್ಲ ಇದರ ಪ್ರಭಾವ ಇದ್ದೇ ಇದೆ ನನಗೆ ಇದನ್ನ ಮಾತಾಡುವಾಗ ನಂಗೆ ನೆನಪಾಗೋದು ಟಿ ಎಸ್ ಇಲಿಯಟ್ ಅವನು 20ನೇ ಶತಮಾನದ ಇಂಗ್ಲಿಷ್ ವಿಮರ್ಶಕ ಅವನು ಟ್ರೆಡಿಷನ್ ಆ್ಯಂಡ್ ಇಂಡಿವಿಜುವಲ್ ಟ್ಯಾಲೆಂಟ್ ಅಂತ ಒಂದು ನಿಬಂಧ ಬರೀತಾನೆ ಅದು 20ನೇ ಶತಮಾನದಲ್ಲಿ ಬಹಳ ಪ್ರಸಿದ್ಧವಾದ ಇದಾಗಿರುತ್ತೆ ಅಂದರೆ ಪರಂಪರೆ ಮತ್ತು ವೈಯಕ್ತಿಕ ಪ್ರತಿಭೆ ಇದೆಯಲ್ಲ ಇವೆರಡೂ ಒಂದೇ ನಾಣ್ಯದ ಎರಡು ಮುಖ ಇದು ಒಂದ್ರ ಬಿಟ್ಟು ಒಂದಿಲ್ಲ ಅಂತ ಈಗ ಇವತ್ತು ಯಾರೋ ಒಬ್ಬನು ಪ್ರಸಿದ್ಧಿ ಆಗ್ತಾನೆ ಅಂತಂದರೆ ಅವನು ಪರಂಪರೆಯ ಕೊಡುಗೆ ಅದಕ್ಕೆ ಭಾಳ ಇರುತ್ತೆ ಅದು ಆ ಒಂದು ಎಳೆಯನ್ನು ಹಿಡ್ಕೊಂಡು ನಾನು ಇದೊಂದು ದಾಖಲೀಕರಣವನ್ನು ಮಾಡ್ತಾ ಇದ್ದೇನೆ ನೀವು ತುಂಬ ಚೆನ್ನಾಗಿ ಮಾತಾಡಿದ್ರಿ ನಂದು ಒಂದು ರಿಕ್ವೆಸ್ಟ್ ಇದೆ ನೀವು ಸಂಗೀತಗಾರರೇ ಒಂದು ವರ್ಷ ಕಲೀಲಿ ಎರಡು ವರ್ಷ ಕಲೀಲಿ ಸಂಗೀತ ಆಸಕ್ತ ಅಲ್ಲ ಒಂದು ವರ್ಷ ಕಲೀಲಿ ಎರಡು ವರ್ಷ ಕಲೀಲಿ ಅದರ ಜ್ಞಾನ ಇದೆಯಲ್ಲ ನೀವು ತುಂಬ ಚೆನ್ನಾಗಿ ಹಾಡಿದ್ದನ್ನು ನಾನು ಕೇಳಿದ್ದೇನೆ ಒಂದು ಸಣ್ಣ ಒಂದು ಜಲಕ್ಕನ್ನು ನೀವು ಹಾಡು ತೋರಿಸಿದ್ರೆ ನಂಗೆ ಭಾಳ ಖುಷಿ ಆಗ್ತದೆ ಸಂಗೀತಗಾರರನ್ನು ನಾನು ಒಪ್ಪೋದಿಲ್ಲ ನಾನು ಸಂಗೀತಗಾರ ಆಗಬೇಕಂತ ಪ್ರಯತ್ನ ಪಟ್ಟೆ ಆ ಹಂತಕ್ಕೆ ನಾನು ಅದೇ ಅವಾಗೇ ನಾನು ಪತ್ರ ಬರೆದೇನೆ ನೆನಪು ನನಗೆ ನನಗೆ ಆವಾಗ ಕಲಿಯುವಂಥ ಅವಕಾಶ ಕಳೆದಾದ್ಮೇಲೆ ನಾನು ಒಂದು ಎರಡು ಮೂರು ಸಿದ್ಧಿ ಹುಡುಗರಿಗೆ ನಾನು ಗಣಪತಿ ಭಟ್ರಲ್ಲಿ ಕಳಿಸ್ಲಿಕ್ಕೆ ಕೇಳಿದಾಗ ಅವರು ಮುದ್ದಾಮ್ ಕಳಿಸಪ್ಪ ಬೇಕಾದ್ರೆ ನೀವು ಬರೀ ನಾನು ಯಾವುದೂ ಫೀಸ್ ತೊಗೊಳ್ಳೋದಿಲ್ಲ ಸಿದ್ಧಿ ಜನ ಮಕ್ಕಳು ಬಂದರೆ ಅಂತ ಹೇಳಿದರು ಆಮೇಲೆ ಒಬ್ಬ ಚಂದ್ರ ಸಿದ್ಧಿ ಅಂತ ಕಳಿಸಿದ್ದೆ ಅವ್ನು ಇವತ್ತು ಸ್ವಲ್ಪ ಹಾರ್ಮೋನಿಯಂ ಬಾರಿಸೋದು ಕಲ್ತಿದ್ದಾನೆ ಮತ್ತು ಅವನ ಕಂಠ ತುಂಬ ಮಧುರವಾಗಿದೆ ಬಟ್ ಅವನ ಹತ್ರ ಮುಂದೆ ಇರಲಿಕ್ಕೆ ಆಗಲಿಲ್ಲ ಭುಜಂಗ ಸಿದ್ಧಿಯನ್ನು ಅವನಿಗೆ ಕಳಿಸಿದೆ ಅವನಿಗೂ ಆಗಲಿಲ್ಲ ಆದರೆ ಅವರ ಆಸಕ್ತಿ ಇತ್ತಲ್ಲ ಕಲಿತೇನೆ ಅಂತ ಹೇಳಿದಂಥದ್ದು ಹೀಗಾಗಿ ಬಹಳ ನನಗೆ ಖುಷಿ ಅಭಿಮಾನ ಎರಡೂ ಇದೆ ಹಾಗೆ ನೋಡಿದರೆ ನನಗೆ ಅದರ ಬಗ್ಗೆ ಬಹಳ ಇದಿಲ್ಲ ಅಂದರೆ ಸಂಗೀತದಲ್ಲಿ ವಿದ್ವತ್ ಇತ್ಯಾದಿ ಮಾಡ್ತಾ ಮಾಡ್ತಾ ಪಿ ಎಚ್ ಡಿವರೆಗೆ ಮಾಡ್ತಾರೆ ಅವರಿಗೆ ಯಾವ ಸ್ಥಾನಮಾನ ಸಿಗಬೇಕಿತ್ತ ಗೊತ್ತಿಲ್ಲ ನನಗಂತೂ ಅನಿಸ್ತದೆ ಯಾಕಂದರೆ ಅವ್ರ ಸಂಗೀತ ನಾನು ಎರಡು ಕಂಡಿದ್ದೇನೆ ಒಂದು ರಾಗದ ಸಿದ್ಧತೆಯಲ್ಲಿ ಎರಡು ಮಾತಿಲ್ಲ ಎರಡನೇ ಅನೇಕ ಜನ ದೊಡ್ಡ ದೊಡ್ಡ ಸಂಗೀತಗಾರ ಸಂಗೀತ ಕೂಡ ನಾನು ಕೇಳಿದ್ದೀನಿ ಅಲ್ಲಿ ಆ ಚೀಸ್ಗಳೇನೆ ಬೋಲ್ ಅಂತ ಹೇಳ್ತಾರೆ ಒಂದ್ಸಲ ಅದನ್ನು ಅರ್ಥ ಆಗೋದಿಲ್ಲ ಬಟ್ ಇವರು ಏನು ಹಾಡುವಾಗ ಅಂದರೆ ಸಾಮಾನ್ಯರು ಅದನ್ನು ನೋಡ್ತಾರೆ ಈಗ ಏನು ಹೇಳ್ತಾರೆ ಗೊತ್ತಿಲ್ಲಪ್ಪ ರಾಗ ಹೇಳ್ತಾರೆ ಅದರಲ್ಲಿ ಹೇಳೋದು ಗೊತ್ತಾಗುತ್ತೆ ಅಂತ ಈಗ ಬೋಲ್ ಅಂತೀವಲ್ಲ ಅದಕ್ಕೆ ಅಥವಾ ಚೀಸ್ ಬಂದೀಸ್ ಬಂದೀಸ್ ಆ ಬಂದೀಸ್ಗಳನ್ನು ಸ್ಪಷ್ಟವಾಗಿ ಹೇಳ್ತಾರಲ್ಲ ಯಾರೋ ಒಬ್ಬನಿಗೆ ಸಂಗೀತದ ಆಸಕ್ತಿ ಇಲ್ಲ ಅದನ್ನು ಅದನ್ನು ಕೇಳೋಕ್ಕೆ ಶುರು ಮಾಡ್ತಾನೆ ಆ ಕಾರಣಕ್ಕೆ ಬಹುತೇಕ ಗಣಪತಿ ಭಟ್ರು ನನಗೆಲ್ಲ ಆಸಕ್ತಿ ಆಗಿರಲ್ಲ ಈಗ ನೀವು ನೋಡ್ರಿ ಅನೇಕರು ಇರ್ತಾರೆ ಬಹಳ ದೊಡ್ಡ ಸಂಗೀತಗಾರರು ಅಲ್ಲಿ ಏನು ಹೇಳಿದ್ರು ಗೊತ್ತಾಗಲ್ಲ ನನಗೆ ಸಲ ಅದು ಬಹಳ ತಜ್ಞರಿಗೆ ಮಾತ್ರ ಗೊತ್ತಾಗ್ತದೆ ಅದರ ಒಳಗಿನ ಬಂದಿಶಗಳು ಹೀಗಾಗಿ ಅದೆಲ್ಲ ಭಾಳ ಚೆನ್ನಾಗಿದೆ ನಾನು ಈಗೆಲ್ಲ ಭಾಳ ಕಡಿಮೆ ಅಂದರೆ ನನಗೆ ಆ ವಯಸ್ಸೇನಾಗಿಲ್ಲ ನನಗೆ ಬಟ್ ಆ ಮಾನಸಿಕತೆಯನ್ನು ದೂರ ಹೋದ್ಮೇಲೆ ನಾವು ಹಾಡೋದು ಇರೋದು ಕಷ್ಟ ಮತ್ತು ಏನು ಮಾಡಬೇಕೀಗ ಒಂದು ಸಾಲು ಹಾಡ್ತೇನೆ ಬಸವಣ್ಣನವರ ವಿಚಾರ ಭಾಳ ಸುಲಭ ಅದು ನೆನಪಿಡೋದಕ್ಕೆಲ್ಲ ಹಾಗಾಗಿ ಒಂದು ಸಾಲು
ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲಯ್ಯ ಎನಗೆ ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ದೇವ ಹಾಲಲದ್ದು ನೀರಲದ್ದು ಹಾಲಲದ್ದು ನೀರಲದ್ದು ಕೂಡಲ ಸಂಗಮ ದೇವ ದೇವ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ವಾ ನೀವು ತುಂಬ ಚೆನ್ನಾಗಿ ಹಾಡ್ತೀರಿ ಚಂದ್ರಮಣ್ಣ ಇನ್ನೊಂದು ದಿವಸ ನಾವು ಹಾಡಿನ ಸೆಷನ್ನೇ ಬೇರೆ ಇಟ್ಕೊಳ್ಳೋಣ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಹಾರ್ಮೋನಿಯಮು ತಬಲ ಇಟ್ಕೊಂಡು ಒಂದು ಅರ್ಧ ಗಂಟೆ ನಾವು ಇದನ್ನು ರೆಕಾರ್ಡ್ ಮಾಡಬೇಕು ತುಂಬ ತುಂಬ ಧನ್ಯವಾದಗಳು ಚಂದ್ರಮಣ್ಣ ಈ ಒಂದು 15-20 ನಿಮಿಷ ನಾವು ತುಂಬ ಸಾರ್ಥಕವಾಗಿ ಕಳೆದ್ವಿ ಈ ನನ್ನ ಈ ದಾಖಲೀಕರಣದ ಒಂದು ಪ್ರಕ್ರಿಯೆಗೆ ತುಂಬ ಅರ್ಥಪೂರ್ಣವಾದಂಥ ದಿವಸ ಇವತ್ತು ನಿಮಗೆ ತುಂಬ ತುಂಬ ಕೃತಜ್ಞತೆಗಳು ಧನ್ಯವಾದಗಳು ನೀವು ಈ ಸಂದರ್ಶನದಲ್ಲಿ ಎಲ್ಲೂ ಕೂಡ ಹಾಸನಗಿ ಗಣಪತಿ ಭಟ್ಟರ ಮಗ ಅನ್ನೋದು ಎಲ್ಲೂ ಗೊತ್ತಾಗಲಿಲ್ಲ ಯಾರೊಬ್ಬರು ಹೊಸ ಬಿದ್ದರೂ ಗೊತ್ತಾಗಲಿ ಅದೇ ಅವರ ಮಗನಾಗಿರುವಂಥದ್ದು ನಿಮ್ಮ ಒಂದು ಪುಣ್ಯ ಅದು ನಾನು ಅದನ್ನು ಹೇಳ್ಕೊಳ್ತೇನೆ ನಾವು ನಿಮ್ಮ ಹೆಸರು ಕೂಡ ಕೇಳಿದ್ವಿ ವಸಂತ ಭಟ್ರು ಅಂತ ಕೇಳಿದ್ವಿ ನಮಗೆ ನೋಡುವ ಅವಕಾಶ ಇರಲಿಲ್ಲ ಕಳಿಸಲ್ಲ ನಾನು ವಿಧಾನ ಪರಿಷತ್ ಸದಸ್ಯನಾದ ಮೇಲೆ ಹಿರಿಯರು ಮತ್ತು ಮಾತಾಡ್ಸೋದ್ರೆ ನೀವು ಕೂಡ ಇದ್ದಿರಿ ಒಟ್ಟಾರೆಯಾಗಿ ನೀವು ಕೂಡ ಹಾಡ್ತೀರಿ ನೀವು ಕೂಡ ಹಾಡ್ತೀರಿ ಅಲ್ಲಿ ನಾನು ನೋಡಿದೆ ವಿಡಿಯೋದಲ್ಲಿ ಇಲ್ಲೆಲ್ಲ ಸೊ ಈ ರೀತಿಯಾಗಿ ಆ ಕಲಮಟ್ಟಕ್ಕೆ ಒಂದು ಅಧ್ಯಯನ ಮಾಡ್ತಾಯಿದ್ದೀರಿ ಸೊ ನನಗೂ ಸಂಗೀತಗಾರ ಅಂತೂ ಅಲ್ಲ ನಾನು ಅದಲ್ಲವೇ ಅಲ್ಲ ಸಂಗೀತದ ಆಸಕ್ತ ನಾನು ಸೊ ನನಗೆ ನಾನು ಅವಕಾಶ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಮಾತಾಡ್ತೀನಿ ಧನ್ಯವಾದಗಳು ಸಂದರ್ಶನ ಅಲ್ಲಿ ನಮಸ್ಕಾರ